ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರದಂತೆ ಈ ವಾರವೂ ಕೂಡ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದೇವೆ ಅದೇ ರೀತಿ ಈ ವಾರದ ಸಂಚಿಕೆಯಲ್ಲಿ ನಾವು ಅಧಿಕ ಕೊಲೆಸ್ಟ್ರಾಲ್ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ ಇದರ ಲಕ್ಷಣಗಳೇನು ಯಾವ ಕಾರಣದಿಂದ ಅಧಿಕ ಕೊಲೆಸ್ಟ್ರಾಲ್ ಬರ್ತದೆ ಮತ್ತು ಇದನ್ನು ಹೇಗೆ ತಡೆಗಟ್ಟಬಹುದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಜೊತೆ ಇದ್ದಾರೆ ಸಾಮಾನ್ಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೆ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಮುಖ್ಯ ಪ್ರಭು ಅವರು ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲ ವೀಕ್ಷಕ ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರ್ಬೋದು ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂತೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಗಳನ್ನು ಕೇಳ್ಬೋದು ಡಾಕ್ಟರ್ ಈಗ ಹೆಚ್ಚಾಗಿ ಒಂದು ನಾವು ಕೇಳ್ತಾ ಇರುವಂಥ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಸೊ ಹೆಚ್ಚಿನ ಜನರು ಹೇಳ್ತಾ ಇದ್ದಾರೆ ಕೊಲೆಸ್ಟ್ರಾಲ್ ಸಮಸ್ಯೆ ನನಗೆ ಬರ್ತಾ ಇದೆ ಸೊ ಯಾವ ಕಾರಣದಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಹೇಗೆ ಇದನ್ನ ಪ್ರಿವೆಂಟ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಂತ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಒಂದು ಮಾಹಿತಿನ ನೀಡುವಂಥ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಅದನ್ನು ಮೊದಲನೆಯ ಪ್ರಶ್ನೆ ಈ ಕೊಲೆಸ್ಟ್ರಾಲ್ ಅಂತ ಹೇಳಿದರೆ ಏನು ಡಾಕ್ಟರ್ ಈಗ ನಾವು ಸಾಮಾನ್ಯವಾಗಿ ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ ಅದು ಸಕ್ಕರೆ ಅಂಶ ಫ್ಯಾಟ್ ಅಂತ ಹೇಳ್ತೀವಿ ಅದು ಕೊಬ್ಬು ಮೂರನೇದು ಪ್ರೋಟೀನ್ ಅಂಶ ಅಂತ ಹೇಳ್ತೀವಿ ನಾವು ಕೊಲೆಸ್ಟ್ರಾಲ್ ಅಂದರೆ ಫ್ಯಾಟ್ ಅಥವಾ ಕೊಬ್ಬು ನಮ್ಮ ದೇಹದಲ್ಲಿ ನಾವು ಊಟ ಮಾಡೋದು ಸಾಮಾನ್ಯವಾಗಿ ಎಣ್ಣೆ ಪದಾರ್ಥಗಳಿರ್ತದೆ ಅದೆಲ್ಲ ಇರ್ತದೆ ಆ ಕೊಬ್ಬಿನ ಅಂಶ ನಮ್ಮ ಲಿವರ್ ಅಂತ ಲಿವರ್ ಅಂತ ಹೇಳ್ತೀವಿ ಅದರಲ್ಲಿ ಉತ್ಪತ್ತಿಯಾದ ಜಾಸ್ತಿಯಾಗಿ ನಮ್ಮ ಆಹಾರದಿಂದ ಆ ಕೊಬ್ಬಿನ ಅಂಶ ಜಾಸ್ತಿ ಆದಾಗ ನಾವು ಅದನ್ನು ಕೊಲೆಸ್ಟ್ರಾಲ್ ಅಂತ ಹೇಳಿ ಅದು ಏನಾದ್ರೂ ಏನಾಗುತ್ತೆ ಅಂದರೆ ರಕ್ತದ ದೇಹದ ರಕ್ತನಾಳಗಳಲ್ಲಿ ಹೋಗಿ ಬ್ಲಾಕ್ ಆಗುತ್ತೆ ಈ ಕೊಬ್ಬಿನ ಅಂಶವನ್ನು ನಾವು ಇನ್ನೊಂದು ಹೆಸರು ಕೊಲೆಸ್ಟ್ರಾಲ್ ಅಂತ ಅದು ರಕ್ತನಾಳಗಳಿಗೆ ಬ್ಲಾಕ್ ಆಗಿ ಆಗೋ ಪರಿಣಾಮಗಳೇ ಕೊಲೆ ಹೈ ಕೊಲೆಸ್ಟ್ರಾಲ್ ಇಂದ ಆಗುವ ಪರಿಣಾಮಗಳು ಇದರಲ್ಲೂ ಕೂಡ ಏನಾದರೂ ಟೈಪ್ಸ್ ಅಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು ನಮ್ಮ ದೇಹಕ್ಕೆ ಒಂದು ಫ್ಯಾಟ್ ಅನ್ನೋದು ಸಹಿತ ನಮ್ಮ ದೇಹಕ್ಕೆ ಬೇಕು ಅದೇನಂದರೆ ಕೆಲವು ನಮ್ಮ ಸೆಲ್ಗಳಿಗೆಲ್ಲ ಸೆಲ್ ಲೈನಿಂಗ್ಸ್ ಅಂತ ಹೇಳ್ತೇವೆ ಎಲ್ಲ ಬೇಕಾಗುತ್ತೆ ಆದರೆ ಅದು ಜಾಸ್ತಿ ಆದಾಗ ಅದರಿಂದ ದುಷ್ಪರಿಣಾಮಗಳಾಗುತ್ತವೆ ಈಗ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿದಾಗ ನಾವು ಸಲ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಕೊಲೆಸ್ಟ್ರಾಲ್ ಅನ್ನು ಅದು ನಾವು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಈ ಅಂಶ ಜಾಸ್ತಿ ಆದಾಗ ಇದರಿಂದ ಆಗೋ ಪರಿಣಾಮ ಅಂದರೆ ರಕ್ತನಾಳುಗಳು ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋದು ಸ್ಟ್ರೋಕ್ ಆಗೋದು ಅಥವಾ ಗ್ಯಾಂಗ್ರೀನ್ ಆಗೋದು ಆಗ್ಬೋದು ಆದ್ದರಿಂದ ಅದು ಪ್ರಿವೆಂಟ್ ಮಾಡೋದಕ್ಕೆ ನಾವು ಹೆಚ್ ಡಿ ಎಲ್ ಅಂತ ಹೇಳ್ತೀವಿ ಹೈ ಡೆನ್ಸಿಟಿ ಲೈಪೋ ಪ್ರೋಟೀನ್ ಈ ಕೊಲೆಸ್ಟ್ರಾಲು ಒಳ್ಳೆ ಕೊಲೆಸ್ಟ್ರಾಲ್ ಈ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇದ್ದರೆ ಈ ರಕ್ತದಲ್ಲೇ ಕೊಬ್ಬು ಕೊಬ್ಬಿನ ಅಂಶ ಅದು ತೆಗೆಯುತ್ತೆ ಅದು ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಮೂರನೇದಾಗಿ ನಾವು ಅಂತ ಹೇಳ್ತೀವಿ ನಾವು ಊಟ ಮಾಡಿದ ಕೂಡಲೇ ಕೊಲ ಟ್ರೈಗ್ಲಿಸರೈಡ್ ಹೇಳೋ ನಮ್ಮ ದೇಹದ ಕರುಳಿಂದ ಸೀದಾ ಲಿವರಿಗೆ ಹೋಗುತ್ತೆ ಅದು ಟ್ರೈಗ್ಲಿಸರ್ ಹೇಳ್ತೀವಿ ಇದ್ರ ಬಗ್ಗೆ ಇದು ಸಹಿತ ರಕ್ತದಾಳಗಳಿಗೂ ತೊಂದರೆ ಆಗುತ್ತೆ ಇದು ಸಹಿತ ಒಳ್ಳೆಯದು ಅಲ್ಲ ಕೆಟ್ಟ ಕೆಟ್ಟದಂತಲೇ ಹೇಳ್ಬೋದು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದರೆ ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಜಾಸ್ತಿ ಬೇಕು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಕಡಿಮೆ ಇರಬೇಕು ಟ್ರೈಗ್ಲಿಸರೈಡ್ ಆಲ್ಸೋ ಕಡಿಮೆ ಇರಬೇಕು ಈ ಮೂರು ಥರದ ಕೊಲೆಸ್ಟ್ರಾಲ್ಗಳು ನಾವು ಹೇಳ್ತೀವಿ ಇವೆರಡು ಎಲ್ಲ ಜೋಡಿಸಿದ್ರೆ ನಾವು ಟೋಟಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಹೆಚ್ ಡಿ ಎಲ್ ಎಲ್ ಡಿ ಎಲ್ ಟ್ರೈಗ್ಲಿಸರೈಡ್ ಸೇರಿಸಿದ್ರೆ ಟೋಟಲ್ ಕೊಲೆಸ್ಟ್ರಾಲ್ ಅಂತ ಬರ್ತದೆ ಹಾಗಾದ್ರೆ ಟೋಟಲ್ ತ್ರೀ ಮತ್ತೆ ಕೆಲವು ಟೈಪ್ಗಳಿವೆ ವಿ ಎಲ್ ಡಿಎಲ್ ಎಲ್ ಡಿಎಲ್ ಐ ಡಿ ಎಲ್ ಅಂತ ಇರ್ತದೆ ಆದ್ರೆ ಮುಖ್ಯವಾಗಿ ನಾವು ನೋಡೋದು ಟೋಟಲ್ ಕೊಲೆಸ್ಟ್ರಾಲ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಬಗ್ಗೆ ನಾವು ಕಾನ್ಸನ್ಟ್ರೇಟ್ ಮಾಡ್ತೀವಿ ಅದಕ್ಕೆ ಎಲ್ ಡಿಎಲ್ ಅಂತೀವಿ ಗುಡ್ ಕೊಲೆಸ್ಟ್ರಾಲ್ ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಅದು ಜಾಸ್ತಿ ಇದ್ರೆ ನಿಮಗೆ ರಿಸ್ಕ್ ಕಡಿಮೆ ಆಗತ್ತೆ ಅದು ಹೆಚ್ ಡಿ ಎಲ್ ಅಂತ ಹೇಳ್ತೀವಿ ಮೂರನೇದಾಗ ನಾವು ಟ್ರೈಗ್ಲಿಸರೈಡ್ ಅಂತ ನೋಡ್ತೀವಿ ನಾವು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡೋದು ಹೆಚ್ ಡಿ ಎಲ್ ಎಲ್ ಡಿ ಎಲ್ ಮತ್ತೆ ಟ್ರೈಗಿ ಅದರಲ್ಲೂ ನಮಗೆ ಟ್ರೀಟ್ಮೆಂಟ್ಗೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ತುಂಬ ಮುಖ್ಯ ಅದು ಜಾಸ್ತಿ ಇದ್ರೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಟೋಟಲ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಆದರೆ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಒಳ್ಳೇದು ಕೊಲೆಸ್ಟ್ರಾಲ್ ಹೇಗೆ ಚೆಕ್ ಮಾಡೋದು ಅಂತ ಹೇಳಿ ಈಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ ರಕ್ತ ಪರೀಕ್ಷೆ ಮಾಡ್ತಾರೆ ಇದು ರಕ್ತದಲ್ಲಿ ಪರೀಕ್ಷೆ ಮಾಡೋದು ನಾವು ಶುಗರ್ ಕಾಯಿಲೆಯಿಂದ ಫಾಸ್ಟಿಂಗ್ ಅದು ಖಾಲಿ ಹೊಟ್ಟೆಯಲ್ಲಿ ಮಾಡ್ತೀವಿ ತಿಂಡಿ ತಿಂದಾದ್ಮೇಲೆ ಪಿ ಪಿ ಅಂತ ಮಾಡ್ತೀವಿ ಮುಖ್ಯವಾಗಿ ಮುಂಚೆ ಹೇಳ್ತಾ ಇದ್ದರು ಕೊಲೆಸ್ಟ್ರಾಲನ್ನು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಅದು ಫಾಸ್ಟಿಂಗ್ ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತಾಯಿದ್ವಿ ಆದರೆ ಈಗಿನ ಪ್ರಕಾರ ಕೊಲೆಸ್ಟ್ರಾಲ್ ನೀವು ಯಾವುದೇ ಟೈಮಲ್ಲಿ ಡಾಕ್ಟ್ರ್ ಹತ್ರ ಹೋದಾಗ ನಿಮ್ಮ ರಕ್ತದಿಂದ ಒಂದು ಬ್ಲಡ್ ಸ್ಯಾಂಪಲ್ ತೆಗಿತಾರೆ ಯಾವಾಗ ಶುಗರ್ ಟೆಸ್ಟು ಕಿಡ್ನಿ ಟೆಸ್ಟ್ ಎಲ್ಲ ಮಾಡಬೇಕಾದ್ರೆ ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಟೆಸ್ಟ್ ಸಹಿತ ಮಾಡ್ಬೋದು ಟೋಟಲ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಎಲ್ ಡಿ ಎಲ್ ಟ್ರೈಗ್ ಅಂತ ಹೇಳ್ತೀವಿ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಅಥವಾ ಟೆಸ್ಟಿಗೆ ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತೀವಿ ಮುಂಚೆ ಫಾಸ್ಟಿಂಗ್ ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತಾ ಇದ್ವಿ ಖಾಲಿ ಹೋಟೆಲ್ ಮಾಡಿ ಅಂತ ಈಗ ಎನಿ ಟೈಮ್ ಆಫ್ ದ ಡೇ ನೀವು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡ್ಬೋದು ಅದನ್ನು ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತೀವಿ ಎಷ್ಟು ನಂಬರ್ ನಂಬರ್ಗಳು ಬೇಕು ನಂಬರಿಗೆ ನಾವು ಸಾಮಾನ್ಯವಾಗಿ ಟೋಟಲ್ ಕೊಲೆಸ್ಟ್ರಾಲ್ ನೋಡಿದರೆ ಸಾಮಾನ್ಯ ಜನರಿಗೆ ಯಾರಿಗೆ ಸಹ ಆರೋಗ್ಯವಾಗಿದ್ದವರಿಗೆ ಇನ್ನೂರ ಒಳಗಡೆ ಇರಬೇಕು ಇನ್ನೂರು ಇನ್ನೂರೈವತ್ತಂದರೆ ಅದು ಒಂಥರ ಬಾರ್ಡರ್ ಲೈನ್ ಇನ್ನೂರೈವತ್ತರ ಮೇಲೆ ಜಾಸ್ತಿ ಆದರೆ ಅದು ಒಳ್ಳೆಯದಲ್ಲ ಅದೇ ತರ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಸಾಮಾನ್ಯ ಜನರಿಗೆ ನೂರರಿಂದ ನೂರ ಮೂವತ್ತು ಇರ್ತದೆ ನೂರ ಅರವತ್ತು ನೂರ ಮೂವತ್ತರಿಂದ ನೂರ ಅರವತ್ತು ಆಲ್ರೆಡಿ ರೆಡ್ ಲೈನ್ ನೂರ ಮೇಲೆ ಹೋದ್ರೆ ನೂರ ತೊಂಬತ್ತರ ಮೇಲೆ ಹೋದ್ರೆ ಅದು ಅತಿ ಹೆಚ್ಚು ಅದರಿಂದ ತೊಂದರೆಗಳು ಜಾಸ್ತಿ ಅದೇ ತರ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಅದು ನಮಗೆ ದೇಹಕ್ಕೆ ಪ್ರೊಟೆಕ್ಷನ್ ನಾರ್ಮಲ್ ಆಗಿ ಹೆಂಗಸರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಎಷ್ಟೋ ಜನದಿಂದ ಆದ್ರೂ ಸಹಿತ ನಲವತ್ತರ ಮೇಲೆ ಇರಬೇಕು ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಹೆಂಗಸರಿಗೆ ಐವತ್ತರ ಮೇಲೆ ಇರಬೇಕು ಅದು ಜಾಸ್ತಿ ಇದ್ರೆ ನಮಗೆ ಪ್ರೊಟೆಕ್ಷನ್ ಕೊಡ್ತದೆ ಅದು ಕಡಿಮೆ ಅಂತ ನಲವತ್ತರ ಕೆಳಗಡೆ ಬಂದರೆ ಗಂಡಸರಿಗೆ ಹೆಂಗಸರಿಗೆ ಐವತ್ತರ ಕೆಳಗಡೆ ಬಂದರೆ ಅದು ಸಹಿತ ಒಂದು ರಿಸ್ಕ್ ಫ್ಯಾಕ್ಟರ್ ಮತ್ತೊಂದು ನಾವು ಟ್ರೈಗ್ಲಿಸರೇಡ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನೂರ ಐವತ್ತರ ಒಳಗಡೆ ಇರಬೇಕು ನೂರೈವತ್ತರಿಂದ ಇನ್ನೂರು ರಿಸ್ಕ್ ಜಾಸ್ತಿ ಮೋ ಇನ್ನೂರಿಗಿಂತ ಜಾಸ್ತಿ ಆದರೆ ಅದು ಸಹ ರಿಸ್ಕು ಅದು ಐನೂರ ಮೇಲೆ ಹೋದ್ರೆ ಹಾರ್ಟಿಗೆಲ್ಲ ಪ್ಯಾಂಕ್ರಿಯಾಸಿಗೆ ಸಹಿತ ತೊಂದರೆ ಕೊಡುತ್ತೆ ಅದು ಪ್ಯಾಂಕ್ರಿಟೈಟಿಸ್ ಅಂತ ಹೇಳ್ತೀವಿ ಅದು ಸಹಿತ ನಾವು ಕೊಲೆಸ್ಟ್ರಾಲ್ ವ್ಯಾಲ್ಯೂ ನೋಡಬೇಕಾದ್ರೆ ಕೊಲೆಸ್ಟ್ರಾಲ್ ಟೋಟಲ್ ಇನ್ನೂರೊಳಗೆ ಇದೆಯಾ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ನೂರ ಮೂವತ್ತು ನೂರೊಳಗಡೆ ಇದೆಯಾ ಹೆಚ್ ಡಿ ಎಲ್ ಕೊಲೆರ ಮೇಲೆ ಇದೆಯಾ ಟ್ರೈಗ್ ನೂರ ಐವತ್ತು ಇನ್ನೂರೊಳಗೆ ಇದೆಯಾ ಅಂತ ನಾವು ನೋಡ್ತೀವಿ ಓಕೆ ಡಾಕ್ಟರ್ ಹಾಗೆ ಅಧಿಕ ಕೊಲೆಸ್ಟ್ರಾಲ್ಗೆ ಸಂಬಂಧಿಸಿದಂತಹ ಕೆಲವೊಂದು ಸಮಸ್ಯೆಗಳು ಇರುತ್ತೆ ಸಮಸ್ಯೆಗಳು ನಾನು ಹೇಳಿದೆ ಹೀಗೆ ಈ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅದು ಕೊಬ್ಬಿನ ಅಂಶ ನಮ್ಮ ರಕ್ತನಾಳಗಳು ಒಂದು ಪೈಪ್ ಇದ್ದ ಹಾಗೆ ಈ ಪೈಪಿನಲ್ಲಿ ಹೋಗಿ ಬ್ಲಾಕ್ ಆಗೋದು ರಕ್ತನಾಳಗಳು ಬ್ಲಾಕ್ ಆಗೋದಕ್ಕೆ ನಾವು ಅತಿರೋಸ್ಟ್ರೋಸಸ್ ಅಂತ ಹೇಳ್ತೀವಿ ಅದು ಫ್ಯಾಟ್ ಎಲ್ಲ ನಿಧಾನವಾಗಿ ಸಣ್ಣ ವಯಸ್ಸಿನ ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಬೇರೆ ಬೇರೆ ಕಾರಣಗಳು ಸಹಿತ ಸೇರ್ತದೆ ಸ್ಮೋಕ್ ಸ್ಮೋಕಿಂಗು ಏಜ್ ಎಲ್ಲ ಆದಮೇಲೆ ಆ ಬ್ಲಾಕ್ ಆಗೋದಕ್ಕೆ ನಾವು ಅತಿರೋಸ್ಟ್ರೋಸ್ ಅಂತ ಹೇಳ್ತೀವಿ ಒಂದು ಸಲ ಕಂಪ್ಲೀಟ್ ಅದು ಬ್ಲಾಕ್ ಆದರೆ ಅದರಿಂದ ಆಗೋದು ಬ್ಲಾಕ್ ಅಂತ ಹೇಳಿದ್ವಿ ಅದು ಒಡೆದು ಬಿಟ್ಟು ಫುಲ್ ರಕ್ತನಾಳಗಳು ಬ್ಲಾಕ್ ಆಗುತ್ತೆ ಇದು ಆಗೋದು ಮುಖ್ಯವಾಗಿ ನಾವು ಹಾರ್ಟಿಗೆ ಆದರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಅದರಿಂದ ಹಾರ್ಟ್ ಅಟ್ಯಾಕ್ ಆಗಿ ಪೇಷಂಟ್ ಜೀವ ಹೋಗ್ಬೋದು ಎರಡನೇದಾಗಿ ರಕ್ತನಾಳುಗಳು ಒಳಗೆ ನಾವು ಹೇಳ್ತೀವಿ ಕೆರೊಟೈಡ್ ಅಂತ ಹೇಳ್ತೀವಿ ಅದು ಮೆದುಳಿಗೆ ರಕ್ತ ಸಪ್ಲೈ ಮಾಡೋದು ಪೈಪ್ ಮೆದುಳಿಗೆ ರಕ್ತ ಸಾವಿ ಬ್ಲಾಕ್ ಆದರೆ ಸ್ಟ್ರೋಕ್ ಆಗುತ್ತೆ ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು ಇದೇ ಥರ ಕಾಲುಗಳ ರಕ್ತನಾಳುಗಳು ಬ್ಲಾಕ್ ಆದರೆ ಗ್ಯಾಂಗ್ರೀನ್ ಆಗ್ಬೋದು ಕಾಲುಗಳು ಕತ್ತರಿಸಬೇಕಾಗಿ ಕತ್ತರಿಸಬೇಕಾಗ್ಬಾರ್ದು ಕೊನೆಗೆ ಹಾ ಕಿಡ್ನಿ ಒಳಗೆ ಸಹಿತ ಕೆಲವು ಸಲ ಕೊಲೆಸ್ಟ್ರಾಲ್ ಕಿಡ್ನಿ ಹೋಗುವ ರಕ್ತನಾಳು ಬ್ಲಾಕ್ ಆಗುತ್ತೆ ಆಗ ರೀನಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಬಿ ಪಿ ಜಾಸ್ತಿ ಆಗುತ್ತೆ ಕಿಡ್ನಿ ಬ್ಲಾಕ್ ಆಗಿ ಕಿಡ್ನಿ ಫೇಲ್ಯರ್ ಆಗ್ಬೋದು ಅದೇ ಥರ ನಮ್ಮ ಈ ಮುಖ್ಯ ಅಂಗಳು ನಾವು ಹೇಳ್ತೀವಿ ಈ ಥರ ಯಾವುದೇ ಅಂಗಗಳು ರಕ್ತ ಕಡಿಮೆ ಬ್ಲಾಕ್ಗಳು ಆಗ್ಬೋದು ಅದರ ಮುಖ್ಯವಾಗಿ ನಾವು ಹೇಳೋದು ಕೊಲೆಸ್ಟ್ರಾಲಿಂದ ಪ್ರಾಬ್ಲಮ್ ಅಂದರೆ ಹಾರ್ಟ್ ನೆಕ್ಸ್ಟ್ ಬ್ರೈನ್ ಕಾಲುಗಳಿಗೆ ಮತ್ತು ಸ್ ಅಪರೂಪವಾಗಿ ಕಿಡ್ನಿಗಳಿಗೆ ಸಹಿತ ರಕ್ತನಾಳ ಬ್ಲಾಕ್ ಆಗಬಹುದು ಈಗ ನಮಗೆ ಇದೆ ಕೊಲೆಸ್ಟ್ರಾಲ್ ಸಮಸ್ಯೆ ಇದೆ ಯಾರನ್ನ ಡಾಕ್ಟರ್ ಇದೆಲ್ಲ ಈಗ ಈಗ ನಾವು ಯಾವಾಗ ಪರೀಕ್ಷೆ ಮಾಡ್ಬೇಕಾ ಈಗ ಕೆಲವರಿಗೆ ಕೊಲೆಸ್ಟ್ರಾಲ್ಗಳು ಜೆನೆಟಿಕ್ ಹುಟ್ಟಿದಿಂದಾನೇ ಬರ್ತದೆ ಈಗ ಮನೆಯಲ್ಲಿ ತುಂಬಾ ಬೇಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಆ ಇದ್ದವರಿಗೆ ಆದಷ್ಟು ಬೇಗ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಬೇಕು ಇಲ್ಲ ಅಂದ್ರೆ ನಾವು ಇಪ್ಪತ್ತು ಇಪ್ಪತ್ತೈದು ವಯಸ್ಸಾದ್ಮೇಲೆ ನಾವು ಹೆಲ್ತ್ ಚೆಕ್ಅಪ್ ಅಂತ ಮಾಡ್ತೀವಿ ಹೆಲ್ತ್ ಚೆಕ್ಅಪ್ ಮಾಡ್ಬೇಕಾದ್ರೆ ಸಕ್ಕರೆ ಪರೀಕ್ಷೆ ಕಿಡ್ನಿ ಪರೀಕ್ಷೆ ಲಿವರ್ ಪರೀಕ್ಷೆ ಕೊಲೆಸ್ಟ್ರಾಲ್ ಪರೀಕ್ಷೆ ಎಲ್ಲ ಮಾಡ್ತೀವಿ ಆಗ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಮತ್ತೆ ವರ್ಷಕ್ಕೊಂದು ಸ್ವಲ್ಪ ಚೆಕ್ ಮಾಡಬೇಕಾಗತ್ತೆ ಇಲ್ಲ ಅಂದ್ರೆ ಮೂರು ವರ್ಷ ಆದ್ಮೇಲೆ ಚೆಕ್ ಮಾಡಬೇಕಾಗ್ಬೋದು ಈಗ ಸಾಮಾನ್ಯವಾಗಿ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿದ ಮೇಲೆ ನೀವು ಫಿಸಿಷಿಯನ್ ಅಂತ ಹೇಳ್ತೀವಿ ಅಂದರೆ ವೈದ್ಯಕೀಯ ವಿಭಾಗ ಅಲ್ಲಿ ತೋರಿಸ್ಬೇಕಾಗತ್ತೆ ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ನಿಮಗೆ ಅದರಿಂದ ಪ್ರಾಬ್ಲಮ್ ಆಗಿ ಹಾರ್ಟ್ ಅಟ್ಯಾಕ್ ಆದರೆ ನೀವು ಹಾರ್ಟ್ ಡಾಕ್ಟ್ರ ಹತ್ರ ಎಂಡಪ್ಪ ಆಗ್ತೀರ ಹಾರ್ಟ್ ಡಾಕ್ಟರ್ ಅವ್ರು ಅಪ್ ಮಾಡಿ ಹಾರ್ಟ್ ಓಪನ್ ಮಾಡಿದ ಮೇಲೆ ಮತ್ತೆ ಕೊಲೆಸ್ಟ್ರಾಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲ ಸ್ಟ್ರೋಕ್ ಆದ್ರೆ ನರಗಳ ಡಾಕ್ಟರ್ ಹತ್ರ ಅಡ್ಮಿಟ್ ಆಗಬೇಕಾಗ್ಬೋದು ಇಲ್ಲ ಕಿಡ್ನಿ ಪ್ರಾಬ್ಲಮ್ ಆದ್ರೆ ಕಿಡ್ನಿ ಡಾಕ್ಟರ್ ಹತ್ರ ಅಡ್ಮಿಟ್ ಆಗ್ಬೋದು ಮುಖ್ಯವಾಗಿ ನೀವು ತಡೆಗಟ್ಟುವುದಕ್ಕಾಗಿ ನಾವು ರಕ್ತ ಪರೀಕ್ಷೆ ಮಾಡಿ ಫಿಸಿಷಿಯನ್ ಅಥವಾ ಕನ್ಸಲ್ಟೆಂಟ್ ವೈದ್ಯಕೀಯ ವಿಭಾಗದಲ್ಲಿ ತೋರಿಸ್ಬೇಕಾಗತ್ತೆ ನಿಮ್ಮ ಕೊಲೆಸ್ಟ್ರಾಲ್ ಸಾಮಾನ್ಯ ಪರೀಕ್ಷೆ ಮಾಡಿಸ್ಬಿಟ್ಟು ನಿಮಗೆ ಕೊಲೆಸ್ಟ್ರಾಲ್ ಸರಿ ಇದೆಯಾ ಜಾಸ್ತಿ ಇದ್ರೆ ಯಾವ ಕಾರಣದಿಂದ ಜಾಸ್ತಿ ಇರ್ಬೋದು ಅದರಿಂದ ದುಷ್ಪರಿಣಾಮಗಳು ಏನಾಗುತ್ತೆ ಅದನ್ನು ತಡೆಗಟ್ಟೋದು ಹೇಗೆ ಇದನ್ನು ಹೇಗೆ ಕಡಿಮೆ ಮಾಡುವುದು ಅಥವಾ ಇದಕ್ಕೆ ಮಾತ್ರೆಗಳು ಅಥವಾ ಟ್ರೀಟ್ಮೆಂಟ್ ಬೇಕಾ ಅಂತ ನಾವು ಡಿಸೈಡ್ ಮಾಡ್ತೀವಿ ವೈದ್ಯಕೀಯ ವಿಭಾಗದಲ್ಲಿ ಓಕೆ ಸಪೋಸ್ ಈಗ ಅವರಿಗೆ ಹೈ ಕೊಲೆಸ್ಟ್ರಾಲ್ ಇರ್ತದೆ ಡಾಕ್ಟರ್ ಸೊ ಅವಾಗ ಏನ್ ಮಾಡಬೇಕಾಗ್ತದೆ ಈಗ ನಾವು ಕೊಲೆಸ್ಟ್ರಾಲ್ ಜಾಸ್ತಿ ಇರೋದಕ್ಕೆ ನಾನು ಹೇಳಿದ ಹಾಗೆ ಸುಮಾರು ಕಾರಣಗಳಿದೆ ಮುಖ್ಯವಾಗಿ ನಾವು ಕೆಲವು ಕೊಲೆಸ್ಟ್ರಾಲ್ ಕಾರಣ ನಮ್ಮ ಜೀವನ ಶೈಲಿ ಈಗಿನ ಡಯಟ್ ಜಂಕ್ ಫುಡ್ ಅಂತ ಹೇಳ್ತೀವಿ ವಿಪರೀತ ಎಣ್ಣೆ ಪದಾರ್ಥ ತಿನ್ನೋದು ಮಟನ್ ಚಿಕನ್ ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಕೆಲಸ ಮಾಡದೇ ಇರೋದು ತಿಂಡಿ ತಿನ್ನೋದು ಟಿ ವಿ ನೋಡೋದು ಕುಲ್ಕೊಂಡು ಮಲ್ಕೊಂಡಿರೋದು ಇದು ನಮ್ಮ ಒಬೆಸಿಟಿ ಅಂತ ಹೇಳ್ತೀವಿ ಕೊಬ್ಬಿನ ಅಂಶ ಜಾಸ್ತಿ ಆಗೋದು ಅದು ನೋಡಿದ ಕೂಡಲೇ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ದಪ್ಪ ಇದು ಒಂದು ಕಾರಣ ಅದೇ ಥರ ಕೊಲೆಸ್ಟ್ರಾಲ್ ಅನ್ನೋದು ಜೆನೆಟಿಕ್ ಸಹಿತ ಬರ್ಬೋದು ಅದಕ್ಕೆ ನಾವು ಪ್ರೈಮರಿ ಹೈಪರ್ಲಿಪಿಡಿಮಿ ಅಂತ ಹೇಳ್ತೀವಿ ಈಗ ತಂದೆ ತಾಯಿಗಳಿಗಿದ್ರೆ ಅಥವಾ ಅವರ ಚಿಕ್ಕಪ್ಪ ಆಚೆ ಯಾರಿಗಾರ ಸಹಿತ ಅವ್ರಿಗೂ ಸಹಿತ ಕೊಲೆಸ್ಟ್ರಾಲ್ ಬರ್ಬೋದು ಅದು ಸಣ್ಣ ವಯಸ್ಸಿನಲ್ಲೇ ಬರ್ತದೆ ಅದು ಪ್ರೈಮರಿ ಹೈಪರ್ಲಿಪಿಡಿಮಿ ಅಂತ ಹೇಳ್ತೀವಿ ಮತ್ತೆ ಕೆಲವು ಕಾಯಿಲೆಗಳಿಂದ ಸಹಿತ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಡಯಾಬಿಟಿಸ್ ಇದ್ದವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಎರಡನೇದು ಥೈರಾಯ್ಡ್ ಕೆಲಸ ಕಡಿಮೆ ಮಾಡಿದರೆ ಹೈಪೋ ಥೈರಾಯ್ಡ್ ಇದಾವ ಅಂತ ಹೇಳ್ತೀವಿ ಅದು ಥೈರಾಯ್ಡ್ ಕೆಲಸ ಕಡಿಮೆ ಮಾಡಿದ್ರೂ ಸಹಿತ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾವು ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಅದರಲ್ಲಿ ದೇಹದಲ್ಲಿ ಮೂತ್ರದಲ್ಲಿ ಪ್ರೋಟೀನ್ ಲಂಶ ಲಾಸ್ ಆಗುತ್ತೆ ಈ ಪ್ರಾಣಿ ರೋಗಿ ಇದ್ದವರಿಗೆ ಸಹಿತ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಆಮೇಲೆ ಕೆಲವರಿಗೆ ಕೆಲವು ಮಾತ್ರೆಗಳನ್ನ ಕೊಡ್ತೀವಿ ಇಲ್ಲ ಹೆಂಗಸರಿಗೆ ಪಿಲ್ಸ್ ಓರಲ್ ಪಿಲ್ ಅಂತ ಕೊಡ್ತೀವಿ ಹಾರ್ಮೋನ್ಸ್ ಕೊಡ್ತೀವಿ ಇಲ್ಲ ಕೆಲವರು ಸ್ಟಿರಾಯ್ಡ್ ಆ ಮಾತ್ರೆ ತೊಗೋತಾರೆ ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಇನ್ನು ಕೆಲವರಿಗೆ ಬಿ ಪಿ ಮಾತ್ರೆ ಅದರಿಂದ ಸಹಿತ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸ್ ಇದೆ ಈ ಥರ ಸ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಸುಮಾರು ಕಾರಣಗಳಿಂದ ಮುಖ್ಯವಾಗಿ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿ ಮತ್ತು ಕಾಯಿಲೆಗಳು ಮುಖ್ಯವಾಗಿ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಥೈರಾಯ್ಡ್ ಪ್ರಾಬ್ಲಮ್ ಮತ್ತು ಕೆಲವು ಮೆಡಿಸಿನ್ಸು ಮತ್ತು ಕೆಲವು ಸಲ ಕೆಲವು ರೋಗಿಗಳಿಗೆ ಪ್ರೈಮರಿ ಹೈಪರ್ ಅದು ಅದು ಇಂದ ಬರ್ತದೆ ಇದೆಲ್ಲ ಬಿಟ್ಟರೆ ಕೆಲವು ಸಲ ನಾವು ಅಪರೂಪದ ಕಾಯಿಲೆಗಳು ಸಹಿತ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಕ್ಕೆ ಕಾರಣ ಇರಬಹುದು ಮುಖ್ಯವಾಗಿ ನಾವು ಸಕ್ಕರೆ ಅಂಶ ಥೈರಾಯ್ಡ್ ಅಂಶ ಕಿಡ್ನಿ ಅಂಶ ನೋಡ್ತೀವಿ ಕೊಲೆಸ್ಟ್ರಾಲ್ ಇದ್ದವರಿಗೆ ಮತ್ತು ಕೆಲವರಿಗೆ ಲಿವರ್ ಪ್ರಾಬ್ಲಮ್ ಇದ್ದವರಿಗೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು ಹ್ಞೂ ಈಗ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ನಾವು ಮೆಡಿಸಿನ್ ತಗೊಳ್ಬಹುದಾ ಅಂತ ಅದೇ ಮೆಡಿಸಿನ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ನಾವು ಮೆಡಿಸಿನ್ ಕೊಡಬೇಕಾ ಅಂತ ನೋಡೋದಕ್ಕೆ ನಾವು ವೈದ್ಯರು ಕೆಲವು ವಿಷಯಗಳನ್ನ ಯೋಚನೆ ಮಾಡಬೇಕಾಗತ್ತೆ ಈಗ ಇಂದ ಸೀದಾ ಅದರಿಂದ ಪ್ರ ದುಷ್ಪರಿಣಾಮ ಆಗಿದೆ ಹಾರ್ಟ್ ಅಟ್ಯಾಕ್ ಆಗಿದೆ ಅವರಿಗೆ ನಾವು ಕೊಲೆಸ್ಟ್ರಾಲ್ಗೆ ಮದ್ದು ಕೊಡ್ತೀವಿ ಅದಕ್ಕೆ ಸ್ಟ್ಯಾಟಿನ್ ಅಂತ ಹೇಳ್ತೀವಿ ಎರಡನೇದು ಸ್ಟ್ರೋಕ್ ಆಗಿರ್ತದೆ ಅವರಿಗೆ ನಾವು ಕೊಲೆಸ್ಟ್ರಾಲ್ ಮೆಡಿಸಿನ್ ಕಡಿಮೆ ಆಗೋಕ್ಕೆ ಮೆಡಿಸಿನ್ ಕೊಡಲೇಬೇಕಾಗತ್ತೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಕೊಲೆಸ್ಟ್ರಾಲ್ ಅಂಶ ತುಂಬ ಕಡಿಮೆ ಇಲ್ಲದೆ ಇದ್ದರೆ ಸಾಧಾರಣ ಕೊಲೆಸ್ಟ್ರಾಲ್ ಇದ್ದರೂ ಸಹಿತ ನಾವು ಮಾತ್ರೆ ಕೊಡಬೇಕಾಗತ್ತೆ ಇನ್ನು ಕೆಲವರಿಗೆ ನಾವೇನು ಹೇಳ್ತೀವಿ ಸಕ್ಕರೆ ಕಾಯಿಲೆ ಇದ್ದೆ ಮತ್ತು ಕೆಲವರಿಗೆ ಫ್ಯಾಮಿಲಿಯಲ್ಲಿ ಹೈಪರ್ ಲಿಮಿಟ್ ಆದರೆ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇರುತ್ತೆ ಅವರಿಗೆ ಡಯಟಿಂದ ಎಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವರಿಗೆ ಮದ್ದು ಕೊಡಬೇಕಾಗತ್ತೆ ಇನ್ನು ಲಾಸ್ಟ್ ಕೆಲವರಿಗೆ ನಾವು ಏನಂತಾರೆ ಅವರ ಏಜು ವಯಸ್ಸು ಸ್ಮೋಕಿಂಗ್ ಎಲ್ಲ ರಿಸ್ಕ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅವರಿಗೆ ಇನ್ನು ನೆಕ್ಸ್ಟ್ ಹತ್ತು ವರ್ಷದಲ್ಲಿ ಎಷ್ಟು ಚಾನ್ಸ್ ಇದೆ ಹಾರ್ಟ್ ಅಟ್ಯಾಕ್ ಆಗೋದು ಸ್ಟ್ರೋಕ್ ಆಗೋದು ಅದು ನಾವು ಎ ಸಿ ವಿ ಡಿ ರಿಸ್ಕ್ ಅಂತ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವರಿಗೆ ಏನೂ ಮುಂಚೆ ಪ್ರಾಬ್ಲಮ್ ಇಲ್ಲದೆ ಇದ್ದರೆ ಇದನ್ನು ನೋಡಿ ನಾವು ಅವರಿಗೆ ಮದ್ದು ಬೇಕಾ ಇಲ್ಲ ಡಯಟು ಮತ್ತು ಇದರಲ್ಲಿ ಕಡಿಮೆ ಮಾಡುತ್ತಾ ಎಕ್ಸಸೈಸಲ್ಲಿ ಕಡಿಮೆ ಆಗುತ್ತೆ ನೋಡ್ತೀವಿ ಅಂದರೆ ಎ ಸಿ ವಿಡಿಯೋ ರಿಸ್ಕ್ ತುಂಬ ಏಳುವರೆ ಅಥವಾ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ನಾವು ಅವರಿಗೆ ಕೊಲೆಸ್ಟ್ರಾಲಿಗೆ ಮದ್ದು ಕೊಡ್ತೀವಿ ಇಲ್ಲಾಂದರೆ ಮುಖ್ಯವಾಗಿ ನಾವು ಪ್ರೈಮರಿ ಕಾಯಿಲೆಗಳು ಸಕ್ಕರೆ ಕಾಯಿಲೆ ಶುಗರ್ ಕಂಟ್ರೋಲ್ ಮಾಡೋದು ಥೈರಾಯ್ಡ್ ಪ್ರಾಬ್ಲಮ್ ಇದ್ದವ್ರೆ ಥೈರಾಯ್ಡ್ ಟ್ರೀಟ್ಮೆಂಟ್ ಕೊಡೋದು ಕಿಡ್ನಿ ಪ್ರಾಬ್ಲಮ್ ಇದ್ದರೆ ಕಿಡ್ನಿ ಟ್ರೀಟ್ಮೆಂಟ್ ಕೊಡೋದು ಆ ಕಾಯಿಲೆ ಮಾತ್ರೆಗಳಿಂದ ಶುಗರ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ದರೆ ಆ ಮಾತ್ರೆಗಳನ್ನ ನಿಲ್ಸಕ್ಕೆ ನೋಡೋದು ಮತ್ತು ಎಕ್ಸಸೈಸ್ ನೀವು ಹೇಳ್ತೀವಿ ವಾಕಿಂಗ್ ಮಾಡಿ ನಿಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸಿ ಅಂತ ಹೇಳ್ತೀವಿ ಮತ್ತೆ ಡಯಟ್ ಅಂತ ಹೇಳ್ತೀವಿ ನಿಮ್ಮ ಡಯಟ್ ಆಹಾರ ಪದ್ಧತಿ ತುಂಬ ಚೇಂಜ್ ಮಾಡಬೇಕಾಗತ್ತೆ ತರಕಾರಿ ಫ್ರೂಟ್ಸ್ ತಿನ್ಬೋದು ವೆಜ್ ಅಂತ ಹೇಳ್ತೀವಿ ಮಟನ್ ಚಿಕನ್ ರೆಡ್ ಮೀಟ್ ಎಗ್ಗಲ್ಲಿ ಎಲ್ಲೋ ಮತ್ತೆ ಕೆಲವೆಲ್ಲ ಮಾರ್ಗ್ರೀನ್ ಫುಡ್ಡು ಚೀಸ್ ಮತ್ತು ತುಪ್ಪ ಬೆಣ್ಣೆ ಅದನ್ನೆಲ್ಲ ಕಡಿಮೆ ಮಾಡೋಕ್ಕೆ ಹೇಳ್ತೀವಿ ಆದರೆ ಕೆಲವು ರೋಗಿಗಳಿಗೆ ನಾವು ಕೊಲೆಸ್ಟ್ರಾಲ್ ಮಾಡ್ತಾರೆ ಕೊಡಲೇಬೇಕಾಗತ್ತೆ ಅದನ್ನು ನಾವು ರಿಸ್ಕ್ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀವಿ ಓಕೆ ಇದರ ಸೈನ್ಸ್ ಸಿಂಪ್ಟಮ್ಸ್ ಹೇಗಿರ್ತದೆ ನಮಗೆ ಹೇಗೆ ಗೊತ್ತಾಗ್ತದೆ ಈಗ ನಾರ್ಮಲ್ ಆಗಿ ಅದನ್ನು ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕ್ ಆಗೋದು ಅದು ನಿಮಗೆ ಹೊರಗಡೆ ಕಾಣಿಸ್ತಿರ್ಬೋದು ಕೆಲವರಿಗೆ ಫುಲ್ ಕಂಪ್ಲೀಟ್ಲಿ ಎ ಸಿಮ್ಟಮ್ಯಾಟಾಕ್ ಇರ್ತಾರೆ ನಮ್ಮ ಹತ್ರ ಬರ್ತಾರೆ ಇಲ್ಲಿ ಕಣ್ಣತ್ರ ಒಂಥರ ಫ್ಯಾಟ್ ಡೆಪಾಸಿಟ್ ಕಾಣಿಸುತ್ತೆ ಇನ್ನು ಕೆಲವರಿಗೆ ಈ ನಮ್ಮ ಗಂಟುಗಳು ಅಂತಿವೆ ಅಲ್ಲೆಲ್ಲ ಕೊಲೆಸ್ಟ್ರಾಲ್ಗಳು ಕಾಣಿಸ್ತದೆ ಇನ್ನು ಕೆಲವರಿಗೆ ಬೇರೆ ಬೇರೆ ಅಂಗಗಳಲ್ಲಿ ಒಂಥರ ಬಿಳಿ 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 ಕಾಣಿಸಕ್ಕೆ ಶುರುವಾಗುತ್ತೆ ಅದು ಸಹಿತ ಕೊಲೆಸ್ಟ್ರಾಲ್ ಜಾಸ್ತಿ ಇವೆಲ್ಲ ಎಲ್ಲರಿಗೂ ಇರುತ್ತೆ ಅಂತ ಹೇಳಲ್ಲ ಕೆಲವ್ರಿಗೆ ಏನಾಗುತ್ತೆ ಫಸ್ಟ್ ಟೈಮೇ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಗೊತ್ತಾಗೋದೆ ಹಾರ್ಟ್ ಅಟ್ಯಾಕ್ ಆದಾಗ ಇಲ್ಲ ಸ್ಟ್ರೋಕ್ ಆದಾಗ ಇಲ್ಲ ಕಿಡ್ನಿ ಪ್ರಾಬ್ಲಮ್ ಆದಾಗ ಸೊ ನಮಗೆ ಲಕ್ಷಣಗಳು ಲಕ್ಷಣಗಳಂತಂತಂದರೆ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಎಲ್ಲರಿಗೂ ರಕ್ಷಣೆ ಇರಲ್ಲ ಕೆಲವರಿಗೆ ಲಕ್ಷಣ ಇರುತ್ತದೆ ಆದರೆ ಹಾರ್ಟ್ ಅಟ್ಯಾಕ್ ಎದೆ ನೋವು ಬರೋದು ಸ್ಟ್ರೋಕ್ ಆಗೋದು ಇವೆಲ್ಲ ಆಗಿ ಕೊಲೆಸ್ಟ್ರಾಲ್ ಲಕ್ಷಣಗಳು ಹಾರ್ಟ್ ಅಟ್ಯಾಕ್ ಮತ್ತು ಕಾಲುಗಳು ಕಪ್ಪಾಗೋದು ಗ್ಯಾಂಗ್ರೀನ್ ಅಂತ ಹೇಳ್ತೀವಿ ಅದು ಸಹಿತ ಕೊಲೆಸ್ಟ್ರಾಲಿಂದ ಇರ್ಬೋದು ಸೊ ಈ ಲಕ್ಷಣಗಳು ಎಲ್ಲರಿಗೂ ಇರಬೇಕಾಗಿಲ್ಲ ಇಲ್ಲಿ ಮತ್ತೆ ರುಟೀನ್ ಚೆಕ್ ಮಾಡಿದಾಗ ಸಹಿತ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಗೊತ್ತಾಗ್ಬೋದು ಹಾಗೆ ಅಧಿಕ ಕೊಲೆಸ್ಟ್ರಾಲ್ಗೆ ಸಂಬಂಧಿಸಿದಂತಹ ರೋಗಗಳು ಎಲ್ಲ ಯಾವುದಲ್ಲ ಈಗ ಈಗ ಹೇಗೆ ಹೇಗೆ ಹೇಳಿದೆ ನಾನು ಅಥೆರೋಸ್ಕ್ಲೂರೋಸಿಸ್ ಅಂತ ಹೇಳ್ತೀವಿ ರಕ್ತನಾಳ ಬ್ಲಾಕ್ ಆಗೋದು ಅದಕ್ಕೆ ಅಥೆರೋಸ್ಕ್ಲೂರೋಸಿಸ್ ಅಂತ ಹೇಳ್ತೀವಿ ಅಂದರೆ ನಮ್ಮ ದೇಹದ ಕೊಲೆಸ್ಟ್ರಾಲ್ ಅಂಶ ಫ್ಯಾಟ್ ಅಂಶ ರಕ್ತನಾಳಗಳು ಒಂಥರ ಪೈಪ್ ಇದ್ದಾಗೆ ಸ್ಮೂತಾಗಿ ರಕ್ತ ಹೋಗಬೇಕು ಅಲ್ಲಿ ಬ್ಲಾಕ್ ಆಗೋದಕ್ಕೆ ನಾವು ಅಥೆರೋಸ್ಕ್ಲೂರೋಸ್ ಅಂತ ಹೇಳ್ತೀವಿ ನಮ್ಮ ಮುಖ್ಯವಾಗಿ ನಮ್ಮ ದೇಹದಲ್ಲಿ ರಕ್ತನಾಳ ಎಲ್ಲ ದೇಹಕ್ಕೂ ಬೇಕು ಆದರೆ ಹಾರ್ಟಿಗೆ ಹೃದಯಕ್ಕೆ ಅಂತ ಹೇಳ್ತೀವಿ ಅವ್ರ ಕೊರೊನರಿ ಆಟ್ರಿಸ್ ಅಂತ ಅಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಈಗ ನಮ್ಮ ದೇಹದ ಪ್ರ ಪ್ರಪಂಚದಲ್ಲೆಲ್ಲ ಮ್ಯಾಕ್ಸಿಮಮ್ ಡೆತ್ ಆಗೋದೆ ಹಾರ್ಟ್ ಅಟ್ಯಾಕ್ ಎಂದು ಒಂದು ಎರಡನೇದು ರಕ್ತನಾಳಗಳು ಮೆದುಳಿಗೆ ಹೋಗೋದು ಅದಕ್ಕೆ ನಾವು ಮೆದುಳಲ್ಲಿ ಬ್ಲಾಕ್ ಆಗೋದಕ್ಕೆ ರಕ್ತನಾಳ ಬ್ಲಾಕ್ ಆದಕ್ಕೆ ಸ್ಟ್ರೋಕ್ ಅಂತ ಹೇಳ್ತೀವಿ ಈ ಸ್ಟ್ರೋಕ್ಗೆ ಸ್ಟ್ರೋಕ್ ಅನ್ನೋದು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅನ್ನೋದು ಎರಡನೇ ಮುಖ್ಯ ಕೊಲೆಸ್ಟ್ರಾಲ್ ರಿಲೇಟೆಡ್ ಡಿಸೀಸ್ ಮೂರನೇ ಮುಖ್ಯವಾಗಿ ಡಿಸೀಸ್ ಕಾಲುಗಳಿಗೆ ರಕ್ತದಾಳುಗಳು ಬ್ಲಾಕ್ ಆಗಿ ನಡಿಬೇಕಾದ್ರೆ ಕಾಲು ನೋವು ಬರೋದು ಆಮೇಲೆ ಗ್ಯಾಂಗ್ರೀನ್ ಆಗೋದು ಕಪ್ಪಾಗೋದು ಕಾಲು ಮೂರನೇದು ಅಪರೂಪದಲ್ಲಿ ರಕ್ತನಾಳುಗಳು ಕಿಡ್ನಿ ಹೋಗೋ ರಕ್ತನಾಳುಗಳು ಬ್ಲಾಕ್ ಆಗಿ ಬ್ಲಡ್ ಪ್ರೆಷರ್ ತುಂಬ ಜಾಸ್ತಿಯಾಗಿ ಕಿಡ್ನಿ ಫೇಲ್ ಆಗಿ ಬರ್ತದೆ ನಾವು ರೀನಲ್ ಅಥೆರೋಸ್ಕ್ಲೂರೋಸಿಸ್ ಅಂತ ಹೇಳ್ತೀವಿ ರೀನಲ್ ಆಟ್ರಿ ಹೈಪರ್ ಅಂತ ಹೇಳ್ತೀವಿ ಈ ನಾಲ್ಕು ಮುಖ್ಯವಾಗಿ ನಾವು ಹೇಳ್ತೀವಿ ಬಟ್ ಮತ್ತು ಕೆಲವರಿಗೆ ಲಿವರಲ್ಲಿ ತೊಂದರೆ ಬರಬಹುದು ಯಾಕಂದ್ರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಉತ್ಪತ್ತಿ ಆಗೋದು ಮತ್ತೆ ಸ್ಟೋರ್ ಆಗೋದು ಲಿವರಲ್ಲಿ ನಾವು ನಾನ್ ಆಲ್ಕೋಹಾಲಿಕ್ ಸ್ಟೈಟೋ ಹೆಪಟೈಟಿಸ್ ಅಂತೀವಿ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ತುಂಬ ದಪ್ಪ ಇದ್ದವರು ಲಿವರ್ ದೊಡ್ಡದಾಗೋದು ಲಿವರಲ್ಲಿ ಫ್ಯಾಟ್ ತುಂಬಿಕೊಳ್ಳೋದು ಅದು ಇನ್ನೊಂದು ಥರ ಕೊಲೆಸ್ಟ್ರಾಲ್ ಲಕ್ಷಣ ಮತ್ತು ಕೊಲೆಸ್ಟ್ರಾಲ್ ಆಗುವ ಕಾಯಿಲೆ ಓಕೆ ಈ ಅಧಿಕ ಕಾರಣಗಳು ಏನು ಡಾಕ್ಟರ್ ಕಾರಣಗಳ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಮುಖ್ಯವಾಗಿ ಈ ತುಂಬ ಜನರಿಗೆ ಇರೋದು ನಮ್ಮ ವಾಟ್ ಈಸ್ ಕಾಲ್ಡ್ ಸೆಕೆಂಡ್ರಿ ಹೈಪರ್ಲಿಪಿಡಿಮೆ ಅಂದರೆ ಬೇರೆ ಬೇರೆ ಕಾಯಿಲೆಗಳಿಂದ ಅಥವಾ ನಮ್ಮ ಜೀವನ ಶೈಲಿಯಿಂದ ಅದಕ್ಕೆ ನಾವು ಮೆಟಬಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ದಪ್ಪ ಇರೋದು ತೂಕ ಜಾಸ್ತಿ ಇರೋದು ಶುಗರ್ ಜಾಸ್ತಿ ಇರೋದು ಬಿ ಪಿ ಜಾಸ್ತಿ ಇರೋದು ಇದಕ್ಕೆ ನಾವು ಮೆಟಬಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಎರಡನೇದಾಗಿ ಸಾಮಾನ್ಯ ಕಾಯಿಲೆ ಸಕ್ಕರೆ ಕಾಯಿಲೆ ಇದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಮೂರನೇದಾಗಿ ಬ್ಲಡ್ ಪ್ರೆಷರ್ ಅದರಿಂದ ಸಹಿತ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಮತ್ತು ಇನ್ನೊಂದು ಥೈರಾಯ್ಡ್ ಕಾಯಿಲೆ ಅಂತ ಹೇಳ್ತೀವಿ ಹೆಂಗಸರಿಗೆ ಜಾಸ್ತಿ ಬಟ್ ಎಲ್ಲರಿಗೂ ಬರ್ಬೋದು ಅದು ಹೈ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಕಿಡ್ನಿಗಳಲ್ಲಿ ಪ್ರೋಟೀನ್ ಲೀಕ್ ಆಗೋದು ಆ ಕಾಯಿಲೆಗೆ ನಾವು ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಈ ಮುಖ್ಯ ಕಾಯಿಲೆಗಳು ಅದ್ರ ಜೊತೆಗೆ ನಾವು ಕೆಲವು ಮಾತ್ರೆಗಳು ಹಾರ್ಮೋನ್ ತೊಗೊಳ್ಳೋದು ಕೆಲವು ಮಾತ್ರೆಗಳಿಂದ ಇರ್ಬೋದು ನಾವು ಬಿ ಪಿ ಮಾತ್ರೆಯಿಂದ ಇರ್ಬೋದು ಅಥವಾ ಸ್ಟಿರಾಯ್ಡ್ಸ್ ಅಂತ ಹೇಳ್ತೀವಿ ಈ ಮಾತ್ರೆಗಳಿಂದ ಸಹಿತ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಈಗ ನಾವು ಸಲ ಟೆಸ್ಟ್ ಮಾಡಬೇಕಾದ್ರೆ ಈ ಮಾತ್ರೆಯಿಂದ ಇರ್ಬೋದು ಅಂತ ಆ ಮಾತ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗ್ಬೋದು ಇನ್ನು ಕೆಲವರಿಗೆ ಸೇ ಐದು ಪರ್ಸೆಂಟ್ ಜನರಿಗೆ ಪ್ರೈಮರಿ ಹೈಪರ್ಲಿಪಿಡಿಮಿ ಅದು ಜೆನೆಟಿಕ್ ಇವರ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇರುತ್ತೆ ಆಗ ನಾವು ಹಿಸ್ಟ್ರಿ ಕೇಳಿದರೆ ಅವರ ತಂದೆ ತಾಯಿಯನ್ನು ತುಂಬ ಸಣ್ಣ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ತಿರ್ಕೊಂಡ್ರು ಸಣ್ಣ ವಯಸ್ಸಲ್ಲಿ ಸ್ಟ್ರೋಕ್ ಆಯಿತು ಆಗ ಅದರ ಅರ್ಥ ಪ್ರೈಮರಿ ಹೈಪರ್ಲಿಪಿಡಿಮಿ ಅಂತ ಇರ್ಬೋದು ಓಕೆ ಟ್ರೀಟ್ಮೆಂಟ್ ಹೇಗಿರ್ತದೆ ಇದಕ್ಕೆ ಟ್ರೀಟ್ಮೆಂಟ್ ಅದೇ ಹೇಳಿದಾಗೆ ನಾನು ಫಸ್ಟ್ ನಾವು ಏನು ಹೇಳ್ತೀವಂದರೆ ಈ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ದವರಿಗೆ ಅದು ಏನಾದರೂ ಬೇರೆ ಸೆಕೆಂಡ್ರಿ ಕಾರಣಗಳಿದೆಯಾ ಅಂತ ನೋಡಿ ಥೈರಾಯ್ಡ್ ಪ್ರಾಬ್ಲಮ್ ಅಂದರೆ ಥೈರಾಯ್ಡ್ ಟ್ರೀಟ್ಮೆಂಟ್ ಶುಗರ್ ಜಾಸ್ತಿ ಇದ್ದರೆ ಶುಗರ್ ಕಂಟ್ರೋಲ್ ಮಾಡಕ್ಕೆ ನೋಡ್ತೀವಿ ಬಿ ಪಿ ಕಂಟ್ರೋಲ್ ಮಾಡಕ್ಕೆ ನೋಡ್ತೀವಿ ಮಾತ್ರೆಗಳಿದ್ರೆ ನಿಲ್ಸಕ್ಕೆ ನೋಡ್ತೀವಿ ಮೂರನೇದಾಗಿ ಕೊಲೆಸ್ಟ್ರಾಲಿಂದ ಕಾನ್ಸಿಕ್ವೆನ್ಸಸ್ ಆಗಿರ್ತದೆ ಸ್ಟ್ರೋಕ್ ಆಗಿದೆ ಅವ್ರಿಗೆ ಕೊಲೆಸ್ಟ್ರಾ ನಾವು ಸ್ಟ್ಯಾಟಿನ್ಸ್ ಅಂತ ಮಾತ್ರೆ ಕೊಡ್ತೀವಿ ಅಟರ್ವಾ ಸ್ಟ್ಯಾಟಿನ್ ರುಜುವ ಸ್ಟ್ಯಾಟಿನ್ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅವರಿಗೆ ಮಾತ್ರೆ ಕೊಡ್ತೀವಿ ಸಕ್ಕರೆ ಕಾಯಿಲೆ ಇದ್ದವರು ನಲ್ವತ್ತರಿಂದ ಎಪ್ಪತ್ತೈದು ವರ್ಷ ಅವರಿಗೆ ನಾವು ಕೊಲೆಸ್ಟ್ರಾಲ್ ಮಾತ್ರೆ ಕೊಡ್ತೀವಿ ಇನ್ನು ಕೆಲವರಿಗೆ ಗ್ಯಾಂಗ್ರೀನ್ ಆಗಿರ್ತದೆ ರಕ್ತ ಬ್ಲಾಕ್ ಇದೆ ಅವ್ರಿಗೂ ಕೊಲೆಸ್ಟ್ರಾಲ್ ಮಾತ್ರೆ ಕೊಡ್ತೀವಿ ಉಳಿದವರಿಗೆ ನಾವು ಕೊಲೆಸ್ಟ್ರಾಲ್ ಮಾತ್ರೆ ಕೊಡಬೇಕು ಪ್ರೈಮರಿ ಹೈಪರ್ಲಿಪಿಡಿಮೆ ಅಂತ ಹೇಳ್ತೀವಿ ಅವರಿಗೆ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇರುತ್ತೆ ಅವರಿಗೆ ನಾವು ಕೊಲೆಸ್ಟ್ರಾಲಿಗೆ ಮಾತ್ರೆ ಕೊಡಬೇಕಾಗತ್ತೆ ಮತ್ತು ಕೆಲವು ಸಲ ಕಡಿಮೆ ಆಗದಿದ್ದರೆ ಪಿ ಸಿ ಎಸ್ ಕೆ ನೈನ್ ಇನಿಬಿಟರ್ಸ್ ಅಂತ ಇಂಜೆಕ್ಷನ್ಸ್ ಸಹಿತ ಕೊಡಬೇಕಾಗತ್ತೆ ಇನ್ನು ಉಳಿದವರ ಜನರಿಗೆ ಸಾಮಾನ್ಯವಾಗಿ ಟೆಸ್ಟ್ ಮಾಡ್ತಾರೆ ನಾನು ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ನಾನು ಏನು ಮಾಡಬೇಕು ಅಂತ ಕೇಳ್ತಾರೆ ಆಗ ಅವರಿಗೆ ಫಸ್ಟ್ ನಾವು ಅಡ್ವೈಸ್ ಮಾಡೋದೇನಂದರೆ ಚೇಂಜ್ ಆಫ್ ಲಿವರ್ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮುಖ್ಯವಾಗಿ ಆಹಾರ ಪದ್ಧತಿಯಲ್ಲಿ ಡಯೆಟ್ ಡಯೆಟಲ್ಲಿ ಕೊಬ್ಬಿನ ಅಂಶ ಇರೋದು ಈಗ ನಾವು ಸಾಮಾನ್ಯವಾಗಿ ಬೆಣ್ಣೆ ತುಪ್ಪ ಗೀ ಮಟನ್ ರೆಡ್ ಮೀಟ್ ಅಂತ ಹೇಳ್ತೀವಿ ಚಿಕನ್ ಅಂತ ಹೇಳ್ತೀವಿ ಆಮೇಲೆ ಎಗ್ಗಲ್ಲಿ ಎಲ್ಲೋ ಅಂತ ಹೇಳ್ತೀವಿ ಯೋಲ್ಕ್ ಅದು ಮತ್ತೆ ಕೆಲವರು ಮಾರ್ಗ್ರಿನ್ ಮತ್ತು ಕೆಲವೆಲ್ಲ ಬೀಫ್ ಅದೆಲ್ಲ ತಿಂತಾರೆ ಪೋರ್ಕ್ ಅದರಿಂದ ಎಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸ್ ಇರ್ತದೆ ಅವರಿಗೆ ಅದನ್ನು ನಾವು ಕಡಿಮೆ ಮಾಡೋಕ್ಕೆ ಹೇಳ್ತೀವಿ ಇಲ್ಲ ನಿಲ್ಲಿಸೋಕ್ಕೆ ಹೇಳ್ತೀವಿ ಎರಡನೇದಾಗಿ ನಾವು ಕೊಬ್ಬಿನ ಅಂಶವನ್ನು ಕರಗಿಸ್ಬೇಕು ಹೇಗೆ ಕರಗಿಸೋದು ಎಕ್ಸಸೈಸ್ ದಿನ ಅರ್ಧ ಗಂಟೆಯಿಂದ ಒಂದು ಗಂಟೆ ವಾಕಿಂಗ್ ಮಾಡಿ ಪುಷ್ ಅಪ್ ಮಾಡಿ ಎಕ್ಸಸೈಸ್ ಮಾಡಿ ಆಗ ನಿಮ್ಮ ದೇಹದಲ್ಲಿರೋ ಕೊಬ್ಬಿನ ಅಂಶ ಕರಗತ್ತೆ ನಿಮ್ಮ ಕೊಬ್ಬಿನಾಂಶ ಲಿವರಲ್ಲಿ ಮತ್ತು ಹೊಟ್ಟೆಯಲ್ಲಿ ಕಾಣಿಸುತ್ತೆ ತೊಂದರೆ ಕೊಡೋದು ಹಾರ್ಟಿಗೆ ಅದರಿಂದ ನೀವು ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತೀವಿ ಮೂರನೇದಾಗಿ ನಾವು ಕೊಲೆಸ್ಟ್ರಾಲ್ ಇಂದ ಬರೀ ಜಾಸ್ತಿ ಇದ್ರೆ ಬೇರೆ ಕಾರಣಗಳಲ್ಲದಿದ್ರೆ ನಾವು ಎ ಎಸ್ ಸಿ ಡಿ ರಿಸ್ಕ್ ಕ್ಯಾಲ್ಕುಲೇಟ್ ಮಾಡಿ ಯಾಕಂದ್ರೆ ಯಾವುದೇ ಮಾತ್ರೆಗಳಿಗೆ ದುಷ್ಪರಿಣಾಮ ಇರ್ತದೆ ಕೆಲವರು ನಾನು ಕೊಲೆಸ್ಟ್ರಾಲ್ ಮಾತ್ರೆ ತಗೊಂಡು ನಂಗೆ ತೊಂದರೆ ಆಗತ್ತಾ ಅಂತ ಕೇಳ್ತಾರೆ ಆಗ ನಾವು ಡಿಸೈಡ್ ಮಾಡಿ ನೋಡಿ ಈ ಥರ ಇದೆ ಇನ್ನು ಮೂರು ತಿಂಗಳಲ್ಲಿ ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಲ್ಲ ಅಂದರೆ ನಿಮಗೆ ಮಾತ್ರೆ ಕೊಡಬೇಕಾಗತ್ತೆ ಇಲ್ಲಾಂದ್ರೆ ಈಗಲೇ ಇಷ್ಟು ಜಾಸ್ತಿ ಇದೆ ನಿಮ್ಮ ಡಯಟು ಮತ್ತು ಎಕ್ಸಸೈಸಲ್ಲಿ ಕಡಿಮೆ ಆಗಲ್ಲ ನಿಮಗೆ ಹಾರ್ಟಿಗೆ ಪ್ರಾಬ್ಲಮ್ ಇದೆ ನಿಮಗೆ ಸಕ್ಕರೆ ಕಾಯಿಲೆ ಇದೆ ನಾವು ಕೊಲೆಸ್ಟ್ರಾಲ್ ಮಾತ್ರ ಕೊಡಬೇಕು ಅಂತ ಹೇಳ್ತೀವಿ ಓಕೆ ಡಾಕ್ಟ್ರ್ ಇನ್ನು ಮುಖ್ಯವಾಗಿ ಇದರ ಪ್ರಿವೆನ್ಷನ್ ಹೇಗೆ ನಾವು ತಡೆಗಟ್ಟಬಹುದು ಅನ್ನುವಂಥದ್ದು ಈಗ ಒಂದು ಮುಖ್ಯವಾಗಿ ನಾವೇನು ಹೇಳ್ತೀವಿ ಹೆಲ್ತ್ ಚೆಕಪ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಏನಿದೆ ಅಂತ ಸಾಮಾನ್ಯವಾಗಿ ಹೆಲ್ತ್ ಚೆಕಪ್ ಮಾಡಬೇಕಾದ್ರೆ ಕೊಲೆಸ್ಟ್ರಾಲ್ ಮಾಡ್ತೀವಿ ಈಗ ಜಾಸ್ತಿ ಇದ್ದರೆ ಅಥವಾ ಇರೋ ಮುಂಚೆ ಪ್ರಿವೆನ್ಷನ್ ಅಂತಂದರೆ ಉತ್ತಮ ಲೈಫ್ ಸ್ಟೈಲ್ ಡಯಟ್ ಒಳ್ಳೆಯ ಆಹಾರ ವ್ಯಾಯಾಮ ಎಕ್ಸಸೈಸ್ ಮತ್ತು ಸ್ಮೋಕಿಂಗ್ ಅಂತ ಹೇಳ್ತೀವಿ ಅದು ದುರ್ಬ ದುಷ್ಪರಿಣಾಮ ಅದನ್ನು ಸ್ಟಾಪ್ ಮಾಡೋದು ಮತ್ತು ಒಳ್ಳೆಯ ಆಹಾರ ಶೈಲಿ ಆಹಾರ ಶೈಲಿ ಅಂದರೆ ನಾವು ತರಕಾರಿಗಳು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮತ್ತು ಹಾಲಲ್ಲಿ ದಪ್ಪ ಹಾಲಲ್ಲ ತೆಳು ಹಾಲು ಮೀನು ತಿನ್ಬೋದು ಮತ್ತು ಮೊಟ್ಟೆ ತಿನ್ನೋದಿದ್ರೆ ವೈಟ್ ಮತ್ತು ಎಲ್ಲೋ ಇದು ಮಾಡೋಕ್ಕಿಲ್ಲ ಆಮೇಲೆ ತೆಳು ಹಾಲು ಕುಡಿಬೋದು ಈ ಥರ ನಮ್ಮ ಆಹಾರ ಶೈಲಿ ಲೈಫ್ ಸ್ಟೈಲ್ ಮತ್ತು ನಮ್ಮ ಎಕ್ಸಸೈಸ್ ಸ್ಮೋಕಿಂಗ್ ಮತ್ತು ನಿಮ್ಮ ದೇಹದಲ್ಲಿರೋ ಬಿ ಪಿ ಶುಗರ್ ಕಂಟ್ರೋಲ್ ಮಾಡೋದು ಅದು ಮುಖ್ಯ ಎರಡನೇದಾಗಿ ಕೊಲೆಸ್ಟ್ರಾಲ್ ಇದೆ ಅಂತ ನೋಡೋದಕ್ಕೆ ನಾವು ಟೆಸ್ಟ್ ಮಾಡಬೇಕು ಆಗ ಜಾಸ್ತಿನೇ ಇದ್ದರೆ ಈ ಪದ್ಧತಿಗಳಿಂದ ಸಹಿತ ಕಡಿಮೆ ಆಗದಿದ್ದರೆ ಕೊಲೆಸ್ಟ್ರಾಲ್ಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಈಗ ಟ್ರೀಟ್ಮೆಂಟ್ ಮಾಡೋದು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಫ್ಯೂಚರ್ ಈಗ ಪೇಷೆಂಟಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅದರ ಸಫರಿಂಗ್ ಆಗೋದು ಸ್ಟ್ರೋಕ್ ಆಗಿ ಪಾರ್ಶ್ವ ಆಗಿ ಸಫರಿಂಗ್ ಆಗೋದು ಅದರಿಗಿಂತ ಉತ್ತಮ ಅಂದರೆ ತುಂಬ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ನಿಮ್ಮ ಸ್ಲೀವ್ ಜೀವನ ಶೈಲಿಯಿಂದ ಅಥವಾ ನಿಮ್ಮ ಎಕ್ಸಸೈಸಿಂದ ಅದನ್ನು ಕನ್ ಡಯಟಿಂದ ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದರೆ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಈಗ ಹೈ ಕೊಲೆಸ್ಟ್ರಾಲ್ ಇರುವವರಿಗೆ ಡಯಟ್ ಏನೆಲ್ಲ ಮಾಡಬೇಕಾಗ್ತದೆ ಡಾಕ್ಟರ್ ನಾವು ಡಯಟ್ ಬಗ್ಗೆ ಹೇಳಬೇಕಾದ್ರೆ ಮುಖ್ಯವಾಗಿ ಕೊಲೆಸ್ಟ್ರಾಲ್ ಅನ್ನೋದು ಕೊಬ್ಬು ಹೌದು ಕೊಬ್ಬು ಬರೋದು ಅನಿಮಲ್ ಫ್ಯಾಟ್ ಈಗ ನಾನ್ ವೆಜ್ ಫುಡ್ ನಾನ್ ವೆಜ್ ಫುಡ್ಡು ಮ ಯಾವುದೇ ಇರ್ಬೋದು ರೆಡ್ ಮೀಟ್ ಅಂತ ಹೇಳ್ತೀವಿ ಮತ್ತು ಮಟನ್ ಅಂತ ಹೇಳ್ತೀವಿ ಚಿಕನ್ ಅಂತ ಹೇಳ್ತೀವಿ ಮತ್ತು ಎಗ್ಗಲ್ಲಿ ವೈಟ್ ಅಂತ ಹೇಳ್ತೀವಿ ಈ ಅನಿಮಲ್ ಪ್ರಾಡಕ್ಟ್ಸಲ್ಲಿ ಕೊಲೆಸ್ಟ್ರಾಲ್ ಇರ್ತದೆ ಮತ್ತು ಈ ನಾವು ಹೇಳ್ತೀವಿ ಬೆಣ್ಣೆ ತುಪ್ಪ ಚೀಸ್ ನಾವು ಸಾಮಾನ್ಯವಾಗಿ ಯೂಸ್ ಮಾಡೋದು ಮತ್ತು ವೆಜಿಟೇರಿಯನ್ಸ್ ಹಾಲು ಯೂಸ್ ಮಾಡ್ತಾರೆ ದಪ್ಪ ಹಾಲು ನಾನ್ ಸ್ಕಿಮ್ಡ್ ಹಾಲು ಮತ್ತು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ ಸೌತ್ ಕೇಂದ್ರದಲ್ಲಿ ಕೇರಳದಲ್ಲಿ ಕೊಬ್ಬರಿ ಎಣ್ಣೆ ಜಾಸ್ತಿ ಮಾಡೋದು ಅದು ಅದರಿಂದ ಸಹಿತ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಸಾಮಾನ್ಯವಾಗಿ ನಾವು ಯಾವುದ್ರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಅಂತ ಕೇಳಿದರೆ ತರಕಾರಿಗಳು ಹಸಿರು ತರಕಾರಿ ಅದರಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ ಮತ್ತು ವೆಜಿಟೇಬಲ್ಸ್ ಫ್ರೂಟ್ಸ್ ಅಂತ ಹೇಳ್ತೀವಿ ಫ್ರೂಟ್ಸಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ ಮತ್ತು ಎಣ್ಣೆ ಉಪಯೋಗಿಸ್ದಲ್ಲಿ ಬೇಕಂತಂದರೆ ಸನ್ಫ್ಲವರ್ ಆಯಿಲ್ ಅಥವಾ ವೆಜಿಟೇಬಲ್ ಒರಿಜಿನ್ ಆಯಿಲ್ ಅಂತ ಹೇಳ್ತೀವಿ ಅದನ್ನು ಉಪಯೋಗಿಸ್ಬೋದು ಮಾಂಸ ತಿನ್ನೋರು ಇಲ್ಲ ಅದು ಕಂಪ್ಲೀಟಾಗಿ ಬಿಡಬೇಕಂತಂದ್ರೆ ಸ್ವಲ್ಪ ರೆಡ್ ಮೀಟ್ ಇಲ್ಲದೆ ಇರೋದು ಅದು ಕಡಿಮೆ ಲೀನ್ ಮೀಟ್ ಅಂತ ಹೇಳ್ತೀವಿ ಆಮೇಲೆ ಈಗ ಮೊಟ್ಟೆ ತಿನ್ನೋರಿಗೆ ವೈಟ್ ತಿನ್ನಿ ಅಂತ ಹೇಳ್ತೀವಿ ಫಿಶ್ ಇದ್ದಿದ್ದರಲ್ಲಿ ಉತ್ತಮ ಅದರಲ್ಲಿ ಅಂತ ಪ್ರಾಬ್ಲಮ್ ಇರೋದಿಲ್ಲ ಬೇರೆ ಎಲ್ಲ ನಾನ್ ವೆಜ್ ಫುಡ್ಗಳಲ್ಲಿ ಕೊಲೆಸ್ಟ್ರಾಲ್ ಇರ್ತದೆ ಮತ್ತು ತರಕಾರಿ ಮತ್ತು ಇದರಲ್ಲಿ ಕಡಿಮೆ ಇರುತ್ತೆ ಯಾವುದರಲ್ಲೂ ಕೊಲೆಸ್ಟ್ರಾಲ್ ಇರೋಲ್ಲ ಮತ್ತು ಇನ್ನು ನಾವು ಹೇಳ್ತೀವಿ ಎಣ್ಣೆ ಪದಾರ್ಥ ಬಿಟ್ಟು ಒಂದು ಬಿಟ್ಟು ಅಂದರೆ ಸ್ವೀಟ್ಸ್ ಅಂತ ಹೇಳ್ತೀವಿ ನಾವು ಜಿಲೇಬಿ ಜಾಮೂನ್ ಜಹಾಂಗೀರ್ ಇದರಲ್ಲೆಲ್ಲ ಕಾರ್ಬೋಹೈಡ್ರೇಟ್ ಜಾಸ್ತಿ ಆದರೆ ಈ ಕಾರ್ಬೋಹೈಡ್ರೇಟ್ ಸ್ವೀಟ್ಸ್ ಅಂಶ ಜಾಸ್ತಿ ಆದಾಗ ಅದು ಕೊಲೆಸ್ಟ್ರಾಲಾಗಿ ಕನ್ವರ್ಟ್ ಆಗುತ್ತೆ ಅದರಿಂದ ನಾವು ಕೊಲೆಸ್ಟ್ರಾಲ್ ಇದ್ದವರಿಗೆ ಸ್ವೀಟ್ಸ್ ಕಡಿಮೆ ಮಾಡಿ ಅಂತ ಹೇಳ್ತೀವಿ ಇನ್ನು ಮೂರನೇದು ನಾಲ್ಕನೇ ಬಗೆಯ ಏನು ಹೇಳಿದ್ರೆ ಆಲ್ಕೋಹಾಲ್ ವಿಪರೀತ ಆಲ್ಕೋಹಾಲ್ ಕುಡಿಯೋದ್ರಿಂದ ಸಹಿತ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅದರಿಂದ ಲಿವರ್ ಪ್ರಾಬ್ಲಮ್ ಆಗುತ್ತೆ ಅದನ್ನು ಸಹಿತ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವರಿಗೆ ಸ್ಮೋಕಿಂಗ್ ಮಾಡಿದ್ರೆ ಆ ಥರ ಕ್ಲೂರೋಸಸ್ ಜಾಸ್ತಿ ಆಗುತ್ತೆ ಇದನ್ನೆಲ್ಲ ನಾವು ಕಲ್ತುಕೊಂಡು ಆದಷ್ಟು ಈ ಕೆಟ್ಟ ದುರ್ಬ ದುಷ್ಪರಿಣಾಮ ಇರೋದನ್ನೆಲ್ಲ ಬಿಡಬೇಕು ಆಹಾರ ಪದ್ಧತಿ ಉತ್ತಮ ಮಾಡಬೇಕು ಮತ್ತು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಮತ್ತು ಆಹಾರದಲ್ಲಿ ಈಗ ಫ್ರೈಡ್ ಐಟಮ್ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಸ್ವೀಟ್ಸ್ ಅವಾಯ್ಡ್ ಮಾಡಬೇಕು ಹ್ಮ್ ಹ್ಮ್ ಡಾಕ್ಟರ್ ಈಗ ಈ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಎಷ್ಟು ಕಾಮನ್ ಆಗಿದೆ ನಾವು ಮುಂಚೆಗೆ ಕಂಪೇರ್ ಮಾಡಿದ್ರೆ ಇವಾಗ ಜಾಸ್ತಿ ಜನರಲ್ಲಿ ನಾವು ಕೇಳಿ ಬರ್ತಾ ಇದೆ ಹಾರ್ಟ್ ಅಟ್ಯಾಕ್ ಹೌದು ಮುಂಚೆಲ್ಲ ಈಗ ನಮ್ಮ ದೇಶ ದೇಶದಲ್ಲಿ ಹಾರ್ಟ್ ಅಟ್ಯಾಕ್ ಒಂದು ಮೂವತ್ತೈದು ನಲವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ನೋಡ್ತೀವಿ ನಾವು ಹಾರ್ಟ್ ಅಟ್ಯಾಕ್ ಎಷ್ಟು ಕಾಮನ್ ಅಂದ್ರೆ ತುಂಬಾ ಕಾಮನ್ ಮತ್ತು ಈ ಹೃದಯ ಸಂಬಂಧಿ ಸಸ್ಯಗಳು ಬಿ ಪಿ ಶುಗರ್ ಈಗ ಪ್ರತಿ ಹತ್ತು ಜನರಲ್ಲಿ ಇಂಡಿಯಾದಲ್ಲಿ ಶುಗರ್ ಇರ್ತದೆ ಮತ್ತೆ ಬಿ ಪಿ ಒಬ್ಬರು ಶುಗರ್ ಇದ್ದವರಿಗೆ ಇಬ್ಬರು ಬಿ ಪಿ ಇರ್ತದೆ ಗೊತ್ತಿರೋದಿಲ್ಲ ಹಾರ್ಟ್ ಅಟ್ಯಾಕ್ ನೀವು ನೋಡಿದಾಗ ಎಷ್ಟೊಂದು ಜನ ಜೀವ ಹೋಗ್ಬಿಡ್ತದೆ ಸ್ಟ್ರೋಕ್ ಇವೆಲ್ಲ ಕಾಮನ್ ಟೀಸ್ ಸೊ ಈಗ ನನ್ನ ಪ್ರಕಾರ ಇಪ್ಪ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜನರ ಹತ್ರ ಹತ್ರ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಎಲ್ಲರಿಗೂ ಟ್ರೀಟ್ಮೆಂಟ್ ಬೇಕು ಅಂತಲ್ಲ ಟ್ರೀಟ್ಮೆಂಟ್ ಇಲ್ಲದೆ ಇದ್ದರೂ ಸಹಿತ ಒಂದು ವಯಸ್ಸಾದ ಮೇಲೆ ಸೇ ಮೂವತ್ತೈದು ನಲವತ್ತು ವರ್ಷ ಆದಮೇಲೆ ಸುಮಾರು ಜನರಿಗೆ ಕೊಲೆಸ್ಟ್ರಾಲ್ ಎಲ್ಲರಿಗೂ ಕೊಲೆಸ್ಟ್ರಾಲ್ ಇರ್ತದೆ ಅದು ಜಾಸ್ತಿ ಆಗೋದು ಸಾಮಾನ್ಯ ಕಾಯಿಲೆ ಹ್ಮ್ 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 ಇಪ್ಪತ್ತೈದ ಮೂವತ್ತು ಪರ್ಸೆಂಟ್ ಈಗ ಹೈ ಕೊಲೆಸ್ಟ್ರಾಲ್ ಇದ್ದವರು ಡಾಕ್ಟರ್ ಊಟ ಮಾಡಬಹುದಾ ಅಂತ ಕೇಳ್ತಾರೆ ಅಂದ್ರೆ ಕೆಲವರು ಒಂದು ಹೊತ್ತು ಊಟ ಮಾಡಿದ್ರೆ ಇನ್ನೊಂದು ಊಟ ಮಾಡುವುದಿಲ್ಲ ರಾತ್ರಿ ಊಟ ಮಾಡೋದಿಲ್ಲ ಮಧ್ಯಾಹ್ನ ಊಟ ಮಾಡ್ತಾರೆ ಸೊ ಕೆಲವರು ಹೇಳ್ತಾರೆ ಅನ್ನ ತಿನ್ಬಾರದು ಅಂತ ಹೇಳ್ತಾರೆ ಅನ್ನ ನಾವು ಏನು ಹೇಳ್ತೇವೆ ಅಂದ್ರೆ ಅನ್ನ ಅನ್ನೋದು ಕಾರ್ಬೋಹೈಡ್ರೇಟ್ ರೈಸ್ ಅಥವಾ ಗೋಧಿ ಅನ್ನೋದು ಚಪಾತಿ ಅದು ಸಹಿತ ಕಾರ್ಬೋಹೈಡ್ರೇಟ್ ಈ ಅಂಶಗಳನ್ನ ನಾವೀಗ ನಾನು ಅನ್ನ ಬಿಟ್ಟು ಬಿಟ್ಟೆ ಡಾಕ್ಟ್ರೆ ನಾನು ಎಂಟು ಚಪಾತಿ ತಿಂತೀನಿ ಅಂತ ಅದು ಆಲ್ರೆಡಿ ಅನ್ನದಲ್ಲಿ ಚಪಾತಿ ಇದ್ದು ಓಕೆ ಸೊ ನಾವು ಅದಕ್ಕೆ ಅನ್ನ ಊಟ ಮಾಡೋರಿಗೆ ಚಪಾತಿ ತಿನ್ನಿ ಅಂತ ಹೇಳೋದು ಯಾಕಂದರೆ ಕಡಿಮೆ ತಿಂತಾರೆ ಅಂತ ಅನ್ನ ಬಿಟ್ಟು ಬಿಟ್ಟೆ ಚಪಾತಿ ತಿನ್ನೆ ರಾತ್ರಿ ನಾನು ಊಟನೇ ಮಾಡಲ್ಲ ನಾನು ಚಪಾತಿ ತಿಂತೀನಿ ಅದರ ಅರ್ಥ ಅದು ಕೊಲೆಸ್ಟ್ರಾಲ್ ಕಡಿಮೆ ಆಗೋದಲ್ಲ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಆದರೆ ಊಟ ಮಾಡಬೇಕಾದ್ರೆ ನಿಯಮಿತವಾಗಿ ಅಮೌಂಟ್ ಕಡಿಮೆ ಮಾಡಬೇಕು ಟೈಮ್ ಟೈಮ್ಗೆ ಸ್ವಲ್ಪ ಸ್ವಲ್ಪ ತಿನ್ಬೋದು ಅನ್ನ ಕಂಪ್ಲೀಟ್ ಬಿಡಬೇಕು ಅಂತ ಹೇಳಲ್ಲ ನಾವು ಅದನ್ನು ಮುಂಚೆ ಎಷ್ಟು ತಿನ್ನೋದು ಅದು ಅರ್ಧ ಮಾಡಿ ಕಡಿಮೆ ಸ್ವಲ್ಪ ಮಾಡಬೇಕಾಯ್ತು ಆಮೇಲೆ ದಪ್ಪ ಹಾಲು ಕುಡಿಯೋದು ಬೆಣ್ಣೆ ಹಾಕ್ಕೊಂಡು ಊಟ ಮಾಡೋದು ತುಪ್ಪ ಹಾಕ್ಕೊಂಡು ಊಟ ಮಾಡೋದು ಅದು ಮತ್ತೆ ಫ್ರೈಡ್ ಐಟಮ್ಸ್ ಅದನ್ನು ಕಡಿಮೆ ಮಾಡಬೇಕು ಸ್ವೀಟ್ಸ್ ಜಿಲೇಬಿ ಜಾಮೂನ್ ಜಹಾಂಗೀರ್ ಐಸ್ ಕ್ರೀಮ್ ಮಾರ್ಗರಿನ್ ಆ ಥರದ ಅಂಶಗಳನ್ನೆಲ್ಲ ಕಡಿಮೆ ಮಾಡಬೇಕು ಊಟ ಬಿಡಬೇಕು ಅಂತ ನಾವು ಕೊಲೆಸ್ಟ್ರಾಲ್ ಹೇಳಲ್ಲ ಊಟ ಮಾಡಬೇಕು ಕಡಿಮೆ ಮಾಡಿ ओके ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೇಕು ತೂಕ ಕಡಿಮೆ ಮಾಡೋದಕ್ಕೆ ಊಟದ ಜೊತೆಗೆ एक्सरसाइज ಮಾಡಬೇಕು ಊಟ ಮುಖ್ಯ ಕಡಿಮೆ ಮಾಡಬೇಕು ಮತ್ತೆ एक्सरसाइज ಮಾಡಬೇಕು ಓಕೆ ಹಾಗೆ ಡಾಕ್ಟರ್ ಈ ಹೈ 콜ಸ್ಟ್ರಾಲ್ ಗೆ ಸಂಬಂಧಪಟ್ಟಂತೆ ಕೆಲವರಿಗೆ ಕೆಲವೊಂದು ತಪ್ಪು ಕಲ್ಪನೆಗಳು ಇರ್ತದೆ ಸೊ ಕೆಲವೊಂದನ್ನು ನಾನು ಕೇಳೋಂತ ಪ್ರಯತ್ನ ಮಾಡ್ತೇನೆ ಕೆಲವರು ಹೇಳ್ತಾರೆ ಗಂಡಸರಿಗೆ ಮಾತ್ರ ಬರ್ತದೆ ಹೆಂಗಸರಿಗೆ ಬರೋದಿಲ್ಲ ಹೇಳ್ತಾರೆ ಕೆಲವರು ಹೆಂಗಸರಿಗೆ ಬರ್ತದೆ ಗಂಡಸರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ನಾನು ಈಗ ಹೇಳಿದ ಹೆಂಗಸರು ಅವರಿಗೆ ಮೆನೋಪಾಸ್ಗಿಂತ ಮುಂಚೆ ಅವರಿಗೆ ಎಷ್ಟೋ ಇರ್ತದೆ ಈ ಎಷ್ಟೋ ಇರೋದ್ರಿಂದ ಇರೋದರಿಂದ ನಾವು ಹೆಚ್ ಡಿಯಲ್ಲಿ ನಾವು ಗುಡ್ ಕೊಲೆಸ್ಟ್ರಾಲ್ ಹೆಂಗಸರಿಗೆ ಗಂಡಸರಿಗಿಂತ ಜಾಸ್ತಿ ಅದರಿಂದ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಲಿ ಸ್ಟ್ರೋಕ್ ಆಗಲಿ ಅವರ ಮೆನೋಪಾಸ್ ಅಥವಾ ಮುಟ್ಟು ನಿಲ್ಲೋ ಸಮಸ್ಯೆಗಿಂತ ಮುಂಚೆ ಈ ಅವರಿಗೆ ಪ್ರೊಟೆಕ್ಷನ್ ಇರ್ತದೆ ಆದರೆ ಅದರರ್ಥ ಹೆಂಗಸರಿಗೆ ಕೊಲೆಸ್ಟ್ರಾಲ್ ಬರೋದಿಲ್ಲ ಅಂತಲ್ಲ ಗಂಡಸರಿಗೆ ಸ್ವಲ್ಪ ಜಾಸ್ತಿ ಗಂಡಸರಿಗೆ ಈ ಹೃದಯ ಸಮಸ್ಯೆಗಳು ಕೊಲೆಸ್ಟ್ರಾಲ್ ಸಮಸ್ಯೆಗಳು ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಎಲ್ಲ ಜಾಸ್ತಿ ಹೆಂಗಸರಿಗೆ ಸಾಮಾನ್ಯವಾಗಿ ಮುಟ್ಟಾಗೋ ಟೈಮಲ್ಲಿ ತನಕ ಕಡಿಮೆ ಆಫ್ಟರ್ ಮೆನೋಪಾಸ್ ಅವರಿಗೂ ರಿಸ್ಕ್ ಅಷ್ಟೇ ಇರ್ತದೆ ಅದರದ್ದು ಗಂಡಸರಿಗೂ ಹೆಂಗಸರಿಗೂ ವ್ಯತ್ಯಾಸ ಇಲ್ಲ ಕೊಲೆಸ್ಟ್ರಾಲ್ ಟೆಸ್ಟ್ ಇಬ್ರಿಗೂ ಮಾಡಬೇಕಾಗತ್ತೆ ಮತ್ತು ಹೆಂಗಸರಿಗೆ ಆಫ್ಟರ್ ಮೆನೋಪಾಸ್ ಆಫ್ಟರ್ ಫಾರ್ಟಿ ಫೈವ್ ಇಯರ್ಸ್ ಅಂತ ಹೇಳ್ತೀವಿ ಆಗ ರಿಸ್ಕ್ ಈಕ್ವಲ್ ಆಗುತ್ತೆ ಟ್ವೆಂಟಿ ಫೈವ್ ಟು ಫಾರ್ಟಿ ಫೈವ್ ಇಯರ್ಸಲ್ಲಿ ಸ್ವಲ್ಪ ಹೆಂಗಸರಿಗೆ ರಿಸ್ಕ್ ಕಡಿಮೆ ಆದ್ರ ಅರ್ಥ ಅವ್ರಿಗೆ ಇಲ್ಲ ಅಂತ ಅಲ್ಲ ಹಾಗಾದ್ರೆ ಗಂಡಸರಿಗೆ ಟ್ವೆಂಟಿ ಫೈವ್ ಟು ಆ ಏಜ್ ಗಂಡಸರಿಗೆ ಯಾವ ವಯಸ್ಸಿನಲ್ಲಿ ಬರಬಹುದು ಬೇಗ ಬರಬಹುದು ಗಂಡಸರಿಗೆ ಈ ಎಸ್ಟ್ರಾಜೆನ್ ಪ್ರೊಟೆಕ್ಷನ್ ಇರೋದಿಲ್ಲ ಅದರಿಂದ ಅವರಿಗೆ ಒಂದು ಡೆಕೇಡ್ ಅರ್ಲೀನೇ 30 35 40 ವರ್ಷದಿಂದ ನಾವು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿ ನೋಡಬೇಕು ಅವರಿಗೆ ರಿಸ್ಕ್ ಜಾಸ್ತಿ ಹೆಂಗಸರಿಗೆ ಆಫ್ಟರ್ ಮೆನೋಪಾಸ್ ಇದ್ದೇ ಇರ್ತದೆ ಓಕೆ ಮತ್ತೆ ಇನ್ನೂ ಹೇಳ್ತಾರೆ ಸಣ್ಣ ಇರೋವರಿಗೆ ಬರೋದಿಲ್ಲ कोलेस्ट्रอล ನಾವು ನೋಡಿದ ಬರೋದಿಲ್ಲ ಅಂತ ಅದು ಸಾಮಾನ್ಯವಾಗಿ ಅದು ತಪ್ಪು ಕಲ್ಪನೆ ಕೊಲೆಸ್ಟ್ರಾಲ್ ನಮ್ಗೆ ನೋಡಿದರೆ ಗೊತ್ತಾಗುತ್ತೆ ದಪ್ಪ ಇರೋರು ಫ್ಯಾಟ್ ಇರೋರು ಹೊಟ್ಟೆ ದೊಡ್ಡದಿರೋರು ಅದರರ್ಥ ಕೊಲೆಸ್ಟ್ರಾಲ್ ಇದೆ ಅಂತ ಕರೆಕ್ಟ್ ಆದರೆ ನಾವು ನೋಡಿದ್ದೀವಿ ತೆಳ್ಳಗಿರೋರಿಗೆ ಸಹಿತ ಕೊಲೆಸ್ಟ್ರಾಲ್ ಇರ್ತದೆ ನಾವು ಇಂಡಿಯಾದವ್ರಿಗೆ ಹೇಳ್ತೀವಿ ತಿನ್ ಲೀನ್ ಇಂಡಿಯನ್ಸ್ ಅಂತ ನೋಡೋದಕ್ಕೆ ಸಣ್ಣ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ ಆದ್ರಿಂದ ನಾವು ಇಂಡಿಯನ್ ಜೆನೋ ಟೈಪಲ್ಲೇ ಹೇಳ್ತೀವಿ ತಿನ್ ಲೀನ್ ಇಂಡಿಯನ್ಸ್ ಅಂತ ಅವರು ಕೊಲೆಸ್ಟ್ರಾಲ್ ಹೊಟ್ಟೆ ನೋಡಕ್ಕೆ ನೋಡೋಕ್ಕೇನು ಕಾಣಿಸಲ್ಲ ತಳ್ಳಿಗಿರ್ತಾರೆ ಹೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಇರ್ತದೆ ಹಾರ್ಟಲ್ಲಿ ಕೊಲೆಸ್ಟ್ರಾಲ್ ಇರ್ತದೆ ಲಿವರಲ್ಲಿ ಕೊಲೆಸ್ಟ್ರಾಲ್ ಇರ್ತದೆ ಆದರೆ ದಪ್ಪ ಇರೋರು ಒಬೆಸಿಟಿ ಅಂತ ಹೇಳ್ತೀವಿ ಅವರಿಗೆ ಡೆಫಿನೆಟ್ಲಿ ಜಾಸ್ತಿ ಇರ್ತದೆ ತಳ್ಳಗಿದ್ದವರಿಗೆ ಬರಬಾರ್ದು ಅಂತಲ್ಲ ಬರ್ಬೋದು ನೀನು ತಳ್ಳಗಿದೆಯಾ ನೀನು ಕೊಲೆಸ್ಟ್ರಾಲ್ ಇಲ್ಲ ಅಂತ ಇಲ್ಲ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ರಕ್ತ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಗೊತ್ತಾಗುತ್ತೆ ಈಗ ತಿನ್ನಿರೋರಿಗೆ ಕೊಲೆಸ್ಟ್ರಾಲ್ ಇರ್ತದೆ ಅಂತ ಹೇಳಿದ್ರಲ್ಲ ಸೊ ಅದು ಹೆರಿಡಿಟಿಯಿಂದ ಬರ್ತದೆ ಅವ್ರ ಫುಡ್ ಲೈಫ್ ಸ್ಟೈಲ್ ಇಂದ ಬರ್ತದೆ ಅಲ್ಲ ನಾವು ಅದು ಒಂದು ಜೆನೆಟಿಕ್ ಅಂತಾನೆ ಹೇಳ್ಬೋದು ಮತ್ತೆ ತಿನ್ನಿದ್ದವ್ರ ಸಹಿತ ನಾಟ್ ಗುಡ್ ಹ್ಯಾಬಿಟ್ಸ್ ಇಲ್ಲದೆ ಇರ್ಬೋದು ನಾನು ತೆಳ್ಳಗಿದ್ದೀನಿ ನಾನು ಎಕ್ಸರ್ಸೈಸ್ ನಾನು ಏನ್ ಬೇಕಿರೋ ತಿನ್ಬಹುದು ಆ ಥರದ ಮತ್ತೆ ಸ್ಮೋಕಿಂಗ್ ಮಾಡ್ಬೋದು ನಾನು ಏನು ಮಾಡ್ಬೋದು ಅಂತ ಅದು ಇರ್ತದೆ ಜೆನೆಟಿಕ್ ಇರ್ತದೆ ಅದ್ರ ಜೊತೆಗೆ ಅವರು ನಾನು ತೆಳ್ಳಗಿದೀನಿ ನನಗೆ ಏನು ಬೇಕೇ ಮಾಡ್ಬೋದು ಅಂತ ಒಂದು ಕಲ್ಪನೆ ಇರ್ತದೆ ಅದರಿಂದ ಅವರಿಗೆ ಅವರ ಸೆಕೆಂಡ್ರಿ ಲೈಫ್ ಸ್ಟೈಲಿಂದ ಸಹಿತ ಬರ್ಬೋದು ಓಕೆ ಇನ್ನು ಡಾಕ್ಟರ್ ಚಿಕ್ಕ ಮಕ್ಕಳಿಗೆ ಕೊಲೆಸ್ಟ್ರಾಲ್ ಬರೋದೇ ಇಲ್ಲ ಅಂತ ಹೇಳ್ತಾರೆ ಅದನ್ನು ಹೇಳಿದಾಗೆ ಕೊಲೆಸ್ಟ್ರಾಲ್ ಎಲ್ಲರಿಗೂ ಇರ್ತದೆ ಚಿಕ್ಕ ಮಕ್ಕಳಿಗೆ ಸಾಮಾನ್ಯವಾಗಿ ನಾವು ಕೊಲೆಸ್ಟ್ರಾಲ್ ಟ್ರೀಟ್ಮೆಂಟ್ ಬೇಕು ಅಂತ ಅಂದ್ಕೊಳ್ಳೋದಿಲ್ಲ ಆದರೆ ನಾವು ಪ್ರೈಮರಿ ಹೈಪರ್ಲಿಪಿಡಿಮ್ ಜೆನೆಟಿಕ್ ಡಿಸೀಸ್ ಅಂತ ಹೇಳ್ತೀವಿ ಈಗ ಅವರ ತಂದೆ ತಾಯಿ ಯಾರಾದರೂ ಸಣ್ಣ ವಯಸ್ಸಿನಲ್ಲಿ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ರೆ ಇವರು ಇವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು ಅದಕ್ಕೆ ನಾವು ಪ್ರೈಮರಿ ಹೈಪರ್ ಲಿಪಿಡಿಮಿ ಅಂತ ಹೇಳಿ ಆ ಟೈಮಲ್ಲಿ ನಾವು ಕೊಲೆಸ್ಟ್ರಾಲ್ ಅವರಿಗೆ ಟೆಸ್ಟ್ ಯಾವ ವಯಸ್ಸಲ್ಲೂ ಗೊತ್ತಾದ ತಕ್ಷಣ ಟೆಸ್ಟ್ ಮಾಡಬೇಕಾಗತ್ತೆ ಅವರು ಮಕ್ಕಳು ಒಬ್ಬರು ತೀರ್ಕೊಂಡಿರ್ತಾರೆ ಸಣ್ಣ ವಯಸ್ಸಿನಲ್ಲಿ ಮೂವತ್ತ್ ಮೂವತ್ತೈದಕ್ಕೆ ಅವರೆಲ್ಲ ಮಕ್ಕಳಿಗೂ ಟೆಸ್ಟ್ ಮಾಡಿ ನೋಡಬೇಕು ಯಾಕಂದರೆ ಅವ್ರಿಗೆ ಯಾರು ಕೊಲೆಸ್ಟ್ರಾಲ್ ಇದ್ದರೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಇಲ್ಲ ಅವರಿಗೆ ವರ್ಷಕ್ಕೂ ಮೂರು ಮೂರು ವರ್ಷಕ್ಕೊಂಥರ ಟೆಸ್ಟ್ ಮಾಡಬೇಕಾಗತ್ತೆ ಸೊ ಚಿಕ್ಕ ಮಕ್ಕಳಿಗೆ ಸಹಿತ ಕೊಲೆಸ್ಟ್ರಾಲ್ ಬರ್ಬೋದು ಆದರೆ ಟ್ರೀಟ್ಮೆಂಟ್ ನಾವು ಯೂಜ್ವಲಿ ಮೂವತ್ತೈದು ಇಪ್ಪತ್ತೈದು ಮೂವತ್ತೈದು ರಿಸ್ಕ್ ನಾವು ನೋಡಿಬಿಡ್ತೀವಿ ಸಣ್ಣ ಮಕ್ಕಳಿಗೆ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇತ್ತು ಫ್ಯಾಮಿಲಿಯಲ್ಲಿ ಇದ್ದರೆ ಅವರಿಗೂ ಸಹಿತ ಟ್ರೀಟ್ಮೆಂಟ್ ಬೇಕಾಗುತ್ತೆ ಮಕ್ಕಳಿಗೆ ಇರೋದೇ ಇಲ್ಲ ಅಂತಿಲ್ಲ ರಿಸ್ಕ್ ಕಡಿಮೆ ಆದರೆ ಮಕ್ಕಳಿಗೆ ಸಹಿತ ಕೊಲೆಸ್ಟ್ರಾಲ್ ಬರ್ಬೋದು ಅದು ಪ್ರೈಮರಿ ಹೈಪರ್ ಅದು ಜೆನೆಟಿಕ್ ಅಂತ ಹೇಳ್ತೀವಿ ಅವರಲ್ಲಿ ಜೀವನ ಶೈಲಿಯಿಂದ ಅಲ್ಲ ಮತ್ತು ಈಗಿನ ಕಾಲದಲ್ಲಿ ಮಕ್ಕಳು ಸಹಿತ ಒಬೆಸಿಟಿ ಚೈಲ್ಡ್ಹುಡ್ ಒಬೆಸಿಟಿ ಅಂತ ಹೇಳ್ತೀವಿ ಯಾವಾಗಲೂ ಟಿವಿ ನೋಡೋದು ಜಂಕ್ ಫುಡ್ ತಿನ್ನೋದು ಯಾವಾಗಲೂ ಚಿಪ್ಸ್ ಆ ಥರ ತಿಂದುಬಿಟ್ಟು ಮತ್ತೆ ಯಾರು ಎಕ್ಸಸೈಸ್ ಮಾಡೋದು ಆಟ ಆಡೋಲ್ಲ ಅವ್ರಿಗೆ ಸಹಿತ ಆಲ್ರೆಡಿ ಚೈಲ್ಡ್ಹುಡ್ ಒಬೆಸಿಟಿ ಚೈಲ್ಡ್ಹುಡ್ ಡಯಾಬಿಟಿಸ್ ಚೈಲ್ಡ್ಹುಡ್ ಕೊಲೆಸ್ಟ್ರಾಲ್ ಅಂತ ಬರ್ತದೆ ಅವರಿಗೆ ಇಪ್ಪತ್ತು ವರ್ಷಕ್ಕೆ ಆಲ್ರೆಡಿ ಕೊಲೆಸ್ಟ್ರಾಲ್ ಎಲ್ಲ ಬಂದಿರಬಹುದು ಚಿಕ್ಕವರು ಇರುವಾಗಲೇ ಹೇಗೆ ಪ್ರಿಕಾಷನ್ಸ್ ತಗೊಳ್ಬಹುದು ಅಂತ ಕೆಲವೊಂದು ಹೇಳಿದೆ ಲೈಫ್ ಸ್ಟೈಲ್ ಆದಷ್ಟು ಡಯೆಟ್ ಸಣ್ಣ ವಯಸ್ಸಿನಿಂದಲೇ ನೀವು ಒಳ್ಳೆ ಆಹಾರ ಪದ್ಧತಿ ಎಕ್ಸಸೈಸ್ ರೆಗ್ಯುಲರ್ ಸಣ್ಣ ಮಕ್ಕಳಿದ್ದಾಗಲೇ ಮಕ್ಕಳಿದ್ದಾಗ ಈಗ ಆಟ ಆಟಗಳಿಗೆ ತುಂಬ ಕಡಿಮೆ ಆಗಿದೆ ಸೊ ಮಕ್ಕಳು ಎಲ್ಲಿ ಹೋಗೋದೇ ಇಲ್ಲ ಮ ಟಿ ವಿ ನೋಡೋದು ಇಲ್ಲ ಮೊಬೈಲ್ ನೋಡೋದು ಇಲ್ಲ ವಾಟ್ಸಪ್ ತುಂಬ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅದನ್ನು ಕಡಿಮೆ ಮಾಡಬೇಕು ಮತ್ತು ಪ್ರಿಕಾಷನ್ಸ್ ಅಂತಂದರೆ ಕೆಟ್ಟ ಹ್ಯಾಬಿಟ್ಸ್ ಸ್ಮೋಕಿಂಗ್ ಆಲ್ಕೋಹಾಲ್ ಆ ಥರದ್ದು ಯಾವ್ದಾದ್ರು ಇದ್ದರೆ ಅಥವಾ ಕಲ್ತ್ ಕಲ್ತ್ಕೊಳ್ಬಾರ್ದು ಒಂದ್ಸಲ ಶುರು ಮಾಡಿದ ಮೇಲೆ ಅದನ್ನ ನಿಲ್ಲಿಸೋದು ಕಷ್ಟ ಆ ರೀತಿಯಲ್ಲಿ ಸಣ್ಣ ಮಕ್ಕಳಿಗೆ ನಾವು ಹೇಳ್ಕೊಟ್ರೆ ಒಳ್ಳೆ ಇನ್ನು ಡಾಕ್ಟರ್ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಹೇಳ್ತಾರೆ ಹೌದು ಈಗ ನಾವು ನೀವು ಟಿ ವಿಲೆಲ್ಲ ನೋಡ್ಬೋದು ಕೊಲೆಸ್ಟ್ರಾಲ್ ಕೊಡೋ ಮೆಡಿಸಿನ್ ಇಂದ ತುಂಬ ಸೈಡ್ ಎಫೆಕ್ಟ್ ಇದೆ ಅಂತ ಅದನ್ನು ನೋದ್ಕೊಂಡು ಕೇಳ್ಕೊಂಬರ್ತಾರೆ ನಾವು ಕಾಮನ್ ಆಗಿ ಮುಖ್ಯ ಸ್ಟೈ ಕೊಲೆಸ್ಟ್ರಾಲ್ ಮೆಡಿಸಿನ್ ಅಂದರೆ ಸ್ಟ್ಯಾಟಿನ್ ಅಂತ ಹೇಳ್ತೀವಿ ರೋಸ್ವಾ ಸ್ಟ್ಯಾಟಿನ್ ಅಟೋರ್ವಾ ಸ್ಟ್ಯಾಟಿನ್ ಅಂತ ನಾವು ತುಂಬ ಸಾಮಾನ್ಯವಾಗಿ ಬಳಸೋದು ಇದರಿಂದ ಸೈಡ್ ಎಫೆಕ್ಟು ಇರ್ತದೆ ಆದರೆ ಮುಖ್ಯವಾಗಿ ಅದರ ಬೆನಿಫಿಟ್ಸ್ ತುಂಬ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಅಂದರೆ ಕೆಲವರು ಹೇಳ್ತಾರೆ ಈ ಕೊಲೆಸ್ಟ್ರಾಲ್ ತೊಗೊಂಡ ಮೇಲೆ ನನಗೆ ಅದು ಹೈ ಕೊಲೆಸ್ಟ್ರಾಲನ್ನು ಕೊಡೋ ಮಾತ್ರ ಸ್ಟ್ಯಾಟಿನ್ ಅಂತ ಹೇಳ್ತೀವಿ ಈ ಮಾತ್ರೆ ತೊಗೊಂಡ ಮೇಲೆ ನನಗೆ ಮೈ ಕೈ ನೋವು ಬರ್ತದೆ ನಾವು ಮಯೋಸೈಟ್ ಇತ್ತು ಮಯೋ ಮಯ ಮಝಲ್ ಪೇನ್ ಅಂತ ಕೈ ಕಾಲು ನೋವು ಬರೋದು ಅದು ಎರಡನೇದಾಗಿ ಕೊಲೆಸ್ಟ್ರಾಲ್ ಮಾತ್ರೆ ತೊಗೊಂಡವರಿಗೆ ನನಗೆ ವಯಸ್ಸಾದವರು ನನಗೆ ಮೆಮೊರಿ ಲಾಸ್ ಆಗುತ್ತೆ ಇನ್ನು ಕೆಲವು ಪೇಪರಲ್ಲಿ ಓದಿರ್ತೀರ ಕೊಲೆಸ್ಟ್ರಾಲ್ ಮಾತ್ರೆ ಇದು ತೊಗೊಂಡವರಿಗೆ ಸಕ್ಕರೆ ಕಾಯಿಲೆ ಇಲ್ಲದೆ ಇದ್ದವರು ಸಕ್ಕರೆ ಕಾಯಿಲೆ ಬರ್ತದೆ ಅಂತ ಶುಗರ್ ಇನ್ನು ಕೆಲವರಿಗೆ ಕೊಲೆಸ್ಟ್ರಾಲ್ ಮಾತ್ರೆ ತಗೊಂಡು ಲಿವರ್ ಡ್ಯಾಮೇಜ್ ಆಗುತ್ತೆ ಈ ಮುಖ್ಯವಾಗಿ ನಾಲ್ಕು ಒಂದು ಮಸಲ್ ಪೇನ್ ಮಯಾಲ್ಜಿಯಾ ಮಸಲ್ ಪೇನ್ ಅಂತ ಹೇಳ್ತೀವಿ ಎರಡನೇದಾಗಿ ನಾನು ಹೇಳಿದಾಗ ಆಲ್ರೆಡಿ ಶುಗರ್ ಕಾಯಿಲೆ ಸಕ್ಕರೆ ಕಾಯಿಲೆ ಇಲ್ಲದಿದ್ದರೆ ಸಕ್ಕರೆ ಕಾಯಿಲೆ ಬರ್ಬೋದು ಅಂತ ಹೇಳ್ತಾರೆ ಮೂರನೇದಾಗಿ ವಯಸ್ಸಾದವರಿಗೆ ಮೆಮೊರಿ ಲಾಸ್ ನಾಲ್ಕನೇದು ಲಿವರ್ ಪ್ರಾಬ್ಲಮ್ ಸೊ ಈ ಕಾರಣಗಳು ಸೈಡ್ ಎಫೆಕ್ಟ್ ಇರ್ತದೆ ಆದರೆ ನಾವೆಲ್ಲರಿಗೂ ಕೊಲೆಸ್ಟ್ರಾಲ್ ಮೆಡಿಸಿನ್ ಕೊಡೋಲ್ಲ ಆ ಥರದ್ದೇನಾದ್ರು ತೊಂದರೆ ಆದರೆ ನಾವು ಮಾತ್ರೆಗಳನ್ನ ನಿಲ್ಲಿಸಬೇಕಾಗ್ಬೋದು ಕೆಲವರಿಗೆ ಏನೆಂದರೆ ಈಗ ಮಸಲ್ ಪೇನ್ ರಾಬ್ಡೊಮಯಾಲಿಸ್ ತುಂಬ ನಮ್ಮ ಮಸಲ್ ಪೇನ್ ಬಂದು ತುಂಬ ತೊಂದರೆ ಆದರೆ ನಾವು ನಿಲ್ಲಿಸ್ಬೇಕಾಗತ್ತೆ ಆಗ ಆ ಥರ ಇದ್ದರೆ ನಾವು ಮಾತ್ರೆ ನಿಲ್ಲಿಸಿ ಬೇರೆ ಮಾತ್ರೆ ಕೊಡೋದು ಇಲ್ಲ ಬರೀ ಡಯೆಟ್ ಮಾಡಿ ಅಂತ ಇರ್ತೀವಿ ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ಸು ಇದೆ ಆದರೆ ನಾವು ಡಯೆಟಲ್ಲಿ ಹೇಳಿರ್ತೀವಿ ಅದರಿಂದ ನೀವು ಶುಗರ್ ಕಾಯಿಲೆ ಮುಂಚೆನೇ ಇರ್ಬೋದು ಅಥವಾ ನೀವು ಮಾತ್ರೆ ತೊಗೊಂಡ್ಮೇಲೆ ಬರ್ಬೋದು ಇನ್ನೊಂದು ಮೆಮೊರಿ ಲಾಸ್ ಅಂತ ಹೇಳ್ತೀವಿ ಅದು ಸಹಿತ ಪ್ರೂವ್ ಆಗಿಲ್ಲ ಕೆಲವರಿಗೆ ಸಕ್ಕರೆ ಇದು ಶು ಸ್ಟ್ಯಾಟಿನ್ ಮಾತ್ರೆ ಕೊಟ್ಟವರಿಗೆ ಸ್ವಲ್ಪ ಓಲ್ಡ್ ಏಜಲ್ಲಿ ನಮ್ಮ ಮೆಮೊರಿ ಲಾಸ್ ಬರ್ಬೋದು ಆದರೆ ನಾವು ಆದ್ರಿಂದ ಸಾಧಾರಣವಾಗಿ ಓಲ್ಡ್ ಏಜಲ್ಲಿ ನಾವು ಕೊಲೆಸ್ಟ್ರಾಲ್ ಮಾತ್ರೆ ಶುರು ಮಾಡಲ್ಲ ಎಪ್ಪತ್ತೈದು ಆದಮೇಲೆ ನಾಲ್ಕನೇದು ಲಿವರ್ ಪ್ರಾಬ್ಲಮ್ ನಾವು ಲಿವರ್ ಪ್ರಾಬ್ಲಮ್ ಇದ್ದವರಿಗೆ ಏನಂದರೆ ಡ್ರಿಂಕ್ಸ್ ಮಾಡೋರಿಗೆ ಕೊಲೆಸ್ಟ್ರಾಲ್ ಮಾತ್ರೆ ಶುರು ಮಾಡೋದಕ್ಕೆ ನಾವು ಹಿಂಜರಿತೀವಿ ಮಾಡಲ್ಲ ಯಾಕಂದರೆ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ ಇಷ್ಟೆಲ್ಲ ಸೈಡ್ ಎಫೆಕ್ಟ್ ಇರ್ತದೆ ಅದನ್ನೆಲ್ಲ ಪೇಪರಲ್ಲಿ ಓದ್ಕೊಂಡ್ಬಂದು ನಮ್ಮ ಹತ್ರ ಹೇಳ್ತಾರೆ ನಾನು ಕೊಲೆಸ್ಟ್ರಾಲ್ ಮಾತ್ರೆ ತೊಗೊಳ್ಳೋಲ್ಲ ಇದರಿಂದ ಆ ಪ್ರಾಬ್ಲಮ್ ಆಗುತ್ತೆ ಈ ಪ್ರಾಬ್ಲಮ್ ಆಗುತ್ತೆ ಅಂತ ಆದರೆ ನಾವು ಯಾವಾಗಲೂ ಏನು ನೋಡೋದಂದರೆ ರಿಸ್ಕ್ ಇರ್ತದೆ ಬೆನಿಫಿಟ್ಸ್ ನೋಡಿ ಯಾವುದು ಜಾಸ್ತಿ ಬೆನಿಫಿಟ್ಸ್ ಜಾಸ್ತಿ ಇದ್ರೆ ನಾವು ಮಾತ್ರ ಕೊಡಬೇಕಾಗತ್ತೆ ರಿಸ್ಕ್ ಜಾಸ್ತಿ ಇದ್ರೆ ಅದನ್ನ ಸ್ಟಾಪ್ ಮಾಡಬೇಕಾಗುತ್ತೆ ಈಗ ಸಪೋಸ್ ಕೊಲೆಸ್ಟ್ರಾಲ್ ಇದ್ರೆ ಟ್ರೀಟ್ಮೆಂಟ್ ತಗೊಳ್ಳೋದು ಬೇಡ ಅಂತೇಳಿ ಹೇಳ್ತಾರೆ ಗುಣ ಆಗ್ತದೆ ಅಂತ ಹೇಳಿದ ಈಗ ನಾವು ಕೊಲೆಸ್ಟ್ರಾಲ್ ಇದ್ದಾಗ ನಾಲ್ಕು ಜನ ಕಾಯ್ ಸಂಬಂಧದವ್ರಿಗೆ ಒಂದೊಂದು ಸಲ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗಿದೆ ಸ್ಟ್ರೋಕ್ ಆಗಿದೆ ಸಕ್ಕರೆ ಕಾಯಿಲೆ ಇದೆ ಕೊಲೆಸ್ಟ್ರಾಲ್ ರಿಲೇಟೆಡ್ ಪ್ರಾಬ್ಲಮ್ ಬಂದಿದೆ ಇವರಿಗೆ ನಾವು ಕೊಲೆಸ್ಟ್ರಾಲ್ ಮದ್ದು ಕೊಟ್ಟೆ ಕೊಡ್ತೀವಿ ಇಲ್ಲ ಅದರ ಸೈಡ್ ಎಫೆಕ್ಟ್ ಬರ್ ಬಂದಿರಿ ಇಲ್ದಿರ ಎರಡನೇದು ಮನೆಯಲ್ಲಿ ಫೆಮಿಲಿಯಲ್ ಹೈಪರ್ಲಿಪಿಡಿಮೆ ಕೊಲೆಸ್ಟ್ರಾಲು ಬ್ಯಾಡ್ ಕೊಲೆಸ್ಟ್ರಾಲ್ ಇನ್ನೂರ ಮೇಲೆ ನೂರ ತೊಂಬತ್ತರ ಮೇಲೆ ನಾನು ಹೇಳಿದೆ ನೂರರಿಂದ ನೂರ ಮೂವತ್ತು ನಾರ್ಮಲ್ ನೂರ ತೊಂಬ ತೊಂಬತ್ತರ ಮೇಲೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಇದ್ದರೆ ನಾವು ಇವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ತೀವಿ ಮೂರನೆಯವರು ನಾವು ಸಕ್ಕರೆ ಕಾಯಿಲೆ ಇದ್ದವರಿಗೆ ಸಕ್ಕರೆ ಕಾಯಿಲೆ ಇದ್ದವರು ನಲವತ್ತು ವರ್ಷದಿಂದ ಎಪ್ಪತ್ತೈದು ವರ್ಷ ಇದ್ದವರಿಗೆ ಎಪ್ಪತ್ತೈದರ ನಂತರ ಶುರು ಮಾಡಲ್ಲ ನಲವತ್ತರಿಂದ ಎಪ್ಪತ್ತೈದು ವರ್ಷ ಆಗಿದ್ದವರಿಗೆ ಕೊಲೆಸ್ಟ್ರಾಲು ನೂರೈವತ್ತು ನೂರ ಇಪ್ಪತ್ತೈದು ಅವರಿಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಪ್ಪತ್ತರ ಒಳಗಿರಬೇಕು ಅವರಿಗೆ ಯಾಕಂದ್ರೆ ರಕ್ತ ಹಾರ್ಟ್ ಅಟ್ಯಾಕ್ ಆಗೋದೆಲ್ಲ ಸಕ್ಕರೆ ಕಾಯಿಲೆದು ಜಾಸ್ತಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಆಗ ಹೇಳ್ತಾರೆ ನನಗೆ ಬ್ಯಾಡ ಕೊಲೆಸ್ಟ್ರಾಲ್ ಮಾತ್ರ ನಾನು ಡಯಟಲ್ಲಿ ಮಾಡ್ತೀನಿ ಅಂತ ನಿಮ್ಮ ಕೊಲೆಸ್ಟ್ರಾಲು ಬ್ಯಾಡ್ ಕೊಲೆಸ್ಟ್ರಾಲ್ ಇನ್ನೂರ ಮೇಲಿದ್ದರೆ ನೀವು ಎಷ್ಟೇ ಡಯೆಟ್ ಮಾಡಿದರೂ ಸಹಿತ ಅದು ಕಡಿಮೆ ಆಗೋಲ್ಲ ಓಕೆ ನಿಮಗೆ ನಮಗೆ ನೂರ ತೊಂಬತ್ತು ಇಲ್ಲ ಅದ್ರ ಅರ್ಧ ನೂರು ಬೇಕು ನಿಮ್ಮ ಯಾವುದೇ ಡಯಟಿಂದ ಆಗಲಿ ಯಾವುದೇ ಎಕ್ಸಸೈಸಿಂದ ಅಷ್ಟು ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಕೊಡಬೇಕಾಗತ್ತೆ ಈಗ ನೂರ ಇಪ್ಪತ್ತೈದು ನೂರ ಮೂವತ್ತಿದೆ ಬೇರೆ ಯಾವುದೂ ಇಲ್ಲ ಆಗ ನಾವು ನೂರ ಮೂವತ್ತು ನೂರ ಅಲ್ವತ್ತಿದೆ ನೂರ ಅರವತ್ತರ ಒಳಗಿದೆ ನಾವೇನು ಹೇಳ್ತೀವಿ ಡಯಟ್ ಮಾಡಿ ಎಕ್ಸಸೈಸ್ ಮಾಡಿ ಮೂರು ತಿಂಗಳ ನಂತರ ನಾವು ನೋಡ್ತೀವಿ ಮೂರು ತಿಂಗಳ ನಂತರ ನಿಮಗೆ ಮಾತ್ರೆ ಕೊಡಬೇಕಾ ಬೇಡ ಅಂತ ಆಗೂ ಸಹಿತ ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಲ್ಲ ಅವರು ಬಿ ಪಿ ಇದೆ ಸ್ಮೋಕಿಂಗ್ ಇದೆ ಅವರಿಗೆ ರಿಸ್ಕ್ ಇದೆ ನಾವು ಕೊಲೆಸ್ಟ್ರಾಲ್ ಮಾತ್ರೆ ಓಕೆ ಇನ್ನು ಡಾಕ್ಟರ್ ಕೊಕೋನಟ್ ಆಯಿಲ್ ಒಳ್ಳೇದು ಅಂತ ಹೇಳ್ತಾರೆ ನಾವು ಕೊಕೋನಟ್ ಆಯಿಲ್ ಬಗ್ಗೆ ತುಂಬ ಕೆಟ್ಟ ಅಂದರೆ ತುಂಬ ಒಳ್ಳೆಯದು ಕೆಟ್ಟದು ಎರಡೂ ಇದೆ ಓಕೆ ಈ ಕೊಕೊ ಕೋಕೋನಟ್ ಆಯಿಲ್ ತುಂಬ ಸಾಮಾನ್ಯವಾಗಿ ಈ ಪ ಪ್ರಾಂತ್ಯದಲ್ಲಿ ಅಂದರೆ ಸೌತ್ ಇಂಡಿಯಾ ಕೇರಳದಲ್ಲಿ ತುಂಬ ಜಾಸ್ತಿ ಉಪಯೋಗಿಸ್ತಾರೆ ಕೋಕೊನೈಟ್ ಆಯಿಲ್ ಕೆಲವರು ತಲೆಗೆ ಹಾಕ್ತಾರೆ ಮುಖಕ್ಕೆ ಸೌಂದರ್ಯ ವೃದ್ಧಿಗೆ ಉಪಯೋಗಿಸ್ತಾರೆ ಅದೆಲ್ಲ ಇದು ಎರಡನೇದಾಗಿ ಕೊಲೆಸ್ಟ್ರಾಲ್ ಬಗ್ಗೆ ಹೇಳಬೇಕಂತಂದರೆ ಈ ಪಾಠಗಳಲ್ಲಿ ಕೇರಳದಲ್ಲಿ ತುಂಬ ಹಾರ್ಟ್ ಎಲ್ಲ ಜಾಸ್ತಿ ಒಂದು ಇಂಪ್ಲಿಕೇಟೆಡ್ ಫ್ಯಾಕ್ಟರ್ ಅಂತಂದರೆ ಕೊಕೊನಟ್ ಆಯಿಲ್ ಕನ್ಸಂಪ್ಷನ್ ಅಂಶ ತುಂಬ ಜಾಸ್ತಿ ನಾವು ಆಹಾರದಲ್ಲಿ ಈ ಕೊಕೊನಟ್ ಆಯಿಲಲ್ಲಿ ನಾವೇನು ಹೇಳ್ತೀವಿ ಮಾನೋ ಅನ್ಸಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳ್ತೀವಿ ಈ ಅಂಶ ಜಾಸ್ತಿ ಇದರಿಂದ ಅದು ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಜಾಸ್ತಿ ಮಾಡ್ತಿದೆ ಅದರಲ್ಲಿ ಕೆಲವು ಬೆನಿಫಿಟ್ ಇದೆ ಅದರಲ್ಲಿ ಮೀಡಿಯಮ್ ಟ್ರೈಗ್ ಅಂತ ಹೇಳ್ತೀವಿ ಅದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದ ಕೊಬ್ಬಿನ ಅಂಶ ಕರಗಿಸ್ಬೋದು ಆದರೆ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಮಾಡುತ್ತೆ ಆದ್ದರಿಂದ ನಾವು ಕೊಕೊನಟ್ ಆಯಿಲ್ ಬಗ್ಗೆ ಹೇಳಬೇಕಾದ್ರೆ ಆಹಾರದಲ್ಲಿ ಉಪಯೋಗಿಸದೇ ಇದ್ದರೆ ಒಳ್ಳೆಯದು ಉಪಯೋಗಿಸೋದಿದ್ರೆ ತುಂಬ ಕಡಿಮೆ ಉಪಯೋಗಿಸೋದು ಒಳ್ಳೆಯದು ಅಂತ ಹೇಳ್ತಾರೆ ಹಾಗೇನು ಕೊನೆಯದಾಗಿ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳೋದಾದರೆ ಆದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ನಮ್ಮದು ಕೆ ಸಿಲಿ ನಾನು ಮೆಡಿಸಿನ್ ವಿಭಾಗದ ಮುಖ್ಯಸ್ಥ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನ್ಗೆ ನಮ್ಮ ಹಾಸ್ಪಿಟಲಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪೇಷಂಟ್ಸ್ ಬರ್ತಾರೆ ನಮ್ಮ ವಿಭಾಗದಲ್ಲಿ ಎಂಟು ವಿಭಾಗಗಳು ಎಂಟು ಯೂನಿಟ್ಸ್ ಇದ್ದಾವೆ ಎಂಟು ಜನ ವಿಭಾಗ ಮುಖ್ಯಸ್ಥರಿದ್ದಾರೆ ನಾವು ಸಾಮಾನ್ಯವಾಗಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇಂಟರ್ನಲ್ ಮೆಡಿಸಿನ್ ಅಂದರೆ ನಾವು ಒಳ ರೋಗಗಳು ಅಂದರೆ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಲಿವರ್ ಕಾಯಿಲೆ ಕಿಡ್ನಿ ಕಾಯಿಲೆ ಹಾರ್ಟ್ ಕಾಯಿಲೆ ಥೈರಾಯ್ಡ್ ಕಾಯಿಲೆ ಈ ರೀತಿಯ ಸಮಸ್ಯೆಗಳನ್ನೆಲ್ಲ ನಾವು ನೋಡ್ತೀವಿ ಆಮೇಲೆ ಜನರಲ್ ಚೆಕಪ್ ಅಂತ ಹೇಳ್ತೀವಿ ಹೆಲ್ತ್ ಚೆಕಪ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಎಲ್ಲರ ಟೆಸ್ಟ್ಗಳು ಮಾಡಿದವರಿಗೆ ಅವರಿಗೆ ಏನಾದ್ರು ಇದೆ ಅಂತ ಬಿ ಪಿ ಕಾಯಿಲೆ ಈ ಥರದ ವಿಭಾಗಗಳನ್ನ ನಾವು ಟೆಸ್ಟ್ ಮಾಡ್ತೀವಿ ಮತ್ತು ಪ್ರಿವೆನ್ಷನ್ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಪ್ರಿವೆಂಟಿವ್ ಮೆಡಿಸಿನ್ ಅಂತ ಹೇಳ್ತೀವಿ ಅದು ಸಹಿತ ಮಾಡ್ತೀವಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಒಬ್ಬೊಬ್ಬರು ತಜ್ಞರು ಇಮ್ಯುನಾಲಜಿಕಲ್ ಕಾಯಿಲೆಗಳು ನೋಡ್ತಾರೆ ಸಕ್ಕರೆ ಕಾಯಿಲೆ ನೋಡ್ತಾರೆ ಬಿ ಪಿ ಕಾಯಿಲೆ ನೋಡ್ತಾರೆ ವಾತದ ಸಮಸ್ಯೆ ನೋಡ್ತಾರೆ ಅಸ್ತಮ ಒ ಪಿ ಡಿ ಅಂತ ಹೇಳ್ತಾರೆ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಐ ಸಿ ಯುಗಳನ್ನು ಇಂಟೆನ್ಸಿಕ್ಸ್ ಸೀರಿಯಸ್ ಕಾಯಿಲೆಗಳು ಇನ್ಫೆಕ್ಷನ್ ಆಗಿ ಬರ್ತಾರೆ ಇಲಿ ಜ್ವರ ಡೆಂಗೂ ಜ್ವರ ಮಲೇರಿಯಾ ಜ್ವರ ಸೆಪ್ಟಿಕ್ ಆಗಿ ಬರ್ತಾರೆ ಮತ್ತು ಸ್ಟ್ರೋಕ್ ಆಗಿ ಬಂದವರು ಹಾರ್ಟ್ ಅಟ್ಯಾಕ್ ಆಗಿ ಬಂದವರು ಸಹಿತ ನಾವು ನೋಡ್ತೀವಿ ಸಾಮಾನ್ಯವಾಗಿ ಮೆಡಿಸಿನ್ ವಿಭಾಗದಲ್ಲಿ ನಾವು ನೋಡ್ಕೋತೀವಿ ಸೊ ನಮ್ಮ ವಿಭಾಗದ ಎಂಟು ಐದು ದಿವಸ ಆರು ದಿನ ವಾರ ಓ ಪಿ ಡಿಗಳು ದಿವಸ ನಡೆಯುತ್ತೆ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಅವರ್ಸ್ ಆಲ್ ದ ಡೇಸ್ ಇರ್ತದೆ ಕೊನೆಯದಾಗಿ ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂತೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಕೊಲೆಸ್ಟ್ರಾಲ್ ಅನ್ನೋದೊಂದು ಸಾಮಾನ್ಯ ಜನರಿಗೆ ಕೊಲೆಸ್ಟ್ರಾಲ್ ಅಂದ್ಕೊಂಡು ಹೆದರಿಕೆ ಆಗುತ್ತೆ ಎಲ್ಲರಿಗೂ ಕೊಲೆಸ್ಟ್ರಾಲ್ ಇರುತ್ತೆ ಈ ಕೊಲೆಸ್ಟ್ರಾಲ್ ಅನ್ನು ನಮ್ಮ ದೇಹಕ್ಕೆ ಬೇಕು ಯಾವುದೇ ಬೇಕಾದ್ರೂ ಸಹಿತ ಅದು ಜಾಸ್ತಿ ಆದಾಗ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಅದರಿಂದ ಆಗೋ ದುಷ್ಪರಿಣಾಮಗಳು ಜಾಸ್ತಿ ಈ ಕೊಲೆಸ್ಟ್ರಾಲಿಗೆ ನೀವು ಸಾಮಾನ್ಯವಾಗಿ ನಿಮ್ಮ ಜೀವನ ಶೈಲಿ ಚೇಂಜ್ ಮಾಡ್ಕೋಬೇಕು ಮುಖ್ಯವಾಗಿ ನಾವು ಹೇಳಿದ್ರೆ ಜೀವನ ಶೈಲಿ ಡಯೆಟ್ ಎಕ್ಸಸೈಸ್ ಬ್ಯಾಡ್ ಹ್ಯಾಬಿಟ್ಸ್ ಸ್ಮೋಕಿಂಗ್ ಆಲ್ಕೋಹಾಲ್ ಅದನ್ನು ಬಿಡಬೇಕು ನಿಮ್ಮ ಬಿ ಪಿ ಶುಗರ್ ಮತ್ತು ಇದನ್ನು ಚೆಕ್ ಮಾಡಬೇಕು ಅದನ್ನು ಕಂಟ್ರೋಲಲ್ಲಿ ಇಡಬೇಕು ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ನಿಮ್ಮ ನಿಮಗೆ ಅಗತ್ಯವಾಗಿ ಮದ್ದುಗಳನ್ನು ಕೊಡಲೇಬೇಕು ಅಂತ ಡಾಕ್ಟ್ರು ಡಿಸೈಡ್ ಮಾಡಿದರೆ ನೀವು ಆ ಮದ್ದುಗಳನ್ನು ನಿಯಮಿತವಾಗಿ ಕರೆಕ್ಟಾಗಿ ತೊಗೋಬೇಕು ಅದರಿಂದ ಏನಾದ್ರು ದುಷ್ಪರಿಣಾಮಗಳು ಕಾಣಿಸಿದರೆ ನೀವಾಗಿ ಮಾತ್ರೆಗಳ ನಿಲ್ಲಿಸ್ಬೇಡಿ ಡಾಕ್ಟ್ರ ಹತ್ರ ಹೋಗಿ ಕೇಳಿ ನನಗೆ ಈ ಥರ ಕಾಲು ನೋವು ಇದೆ ನನಗೆ ಈ ಕೊಲೆಸ್ಟ್ರಾಲ್ ಮಾತ್ರೆಯಿಂದ ಹೌದೋ ಎಲ್ಲೋ ಗೊತ್ತಿಲ್ಲ ನಾನು ಮಾತ್ರೆ ನಿಲ್ಲಿಸಬೇಕು ಅಂತ ಪೇಪರಲ್ಲಿ ಓದಿ ಮಾತ್ರೆ ನಿಲ್ಲಿಸಿದೆ ಅಂತ ಬಂದರೆ ಇದರಿಂದ ಆಗೋ ದುಷ್ಪರಿಣಾಮಗಳು ಜಾಸ್ತಿ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಮ ವೈದ್ಯರು ಡಿಸೈಡ್ ಮಾಡ್ತಾರೆ ಈ ಮಾತ್ರೆ ನಿಮಗೆ ಕೊಡಬೇಕೋ ಬೇಡ ಅಂತ ಆದಷ್ಟು ಗೂಗಲ್ ಮಾಡಿಬಿಟ್ಟು ಅಥವಾ ಎಲ್ಲೋ ಟಿ ವಿಲಿ ನೋಡಿ ಆ ಥರ ಕೆಲವು ಮಾಡಬೇಡಿ ಸೊ ನಿಮಗೆ ಕೊಲೆಸ್ಟ್ರಾಲಿಗೆ ಮದ್ದು ಬೇಕಾಗಿದ್ದರೆ ತೊಗೋಬೇಕಾಗತ್ತೆ ಆದರೆ ನಾವು ಫಸ್ಟಿಗೆ ನಾವು ನಮ್ಮ ಲೈಫ್ ಸ್ಟೈಲ್ ಡಯೆಟ್ ಎಕ್ಸಸೈಸ್ ಅದನ್ನೆಲ್ಲ ಮಾಡಿ ಆಮೇಲೆ ನಾವು ಮದ್ದು ಬಗ್ಗೆ ಹೇಳ್ತೀವಿ ಓಕೆ ಡಾಕ್ಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ತಾಜ್ಬಾಡ್ ಟ್ವೆಂಟಿ ಫೋರ್ ಸವೆನ್